कौसल्या सुप्रजा रामा पूर्वा संध्या प्रवर्तते उत्तिष्ठ नरशार्दूला कर्तव्यं दैवमान्विकम् उत्तिष्ठ गोविंद उत्तिष्ठ गरुड़ध्वजा उत्तिष्ठ कमलाकांत त्रैलोक्य मंगलं कुरु। ನಮ್ಮ ರಾಯರು ದಿನ ವೆಂಕಟೇಶ್ವರನ್ ಪೂಜೆ ಮಾಡದೆ ಯಾವ ಕೆಲಸಕ್ಕೂ ಕೈ ಹಾಕಲ್ಲ ಸುಬ್ರಣ್ಣವ್ರೆ. ಹೌದು ಹೌದು, ಮತ್ತೆ ಅಂತ ಜ್ವರದಲ್ಲೂ ಕೂಡ ಬ್ರಹ್ಮೋತ್ಸವಕ್ಕೆ ಹೋಗಿ ಬಂದಿದಾರಲ್ರಿ ಅವರು. ನಮ್ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ದಿವಸ ನಮ್ ರಾಯರು ವೀಣೆ ಹಿಡಿದು ಕೂತ್ರು ಅಂದ್ರೆ ಸಾಕ್ಷಾತ್ ವೈಕುಂಠನೇ ಕೆಳಗಿದ್ ಬಂದಾಗಿರುತ್ತೆ. ಗೋವಿಂದ ಯಜಮಾನ್ರೆ, ಸಂತರ ಮನೆಯಲ್ಲಿ ಇವತ್ತೇನೋ ಸಮಾರಾಧನೆ ನಡೆದಿರೋ ಆಗಿದೆ. ಇದು ಸಿಂಪಲ್ ಸ್ಯಾಂಪಲ್. ಇವತ್ತು ಏಕಾದಶಿ, ರಾವ್ ಸಾಹೇಬ್ರದ್ದು ಬಡಬಗ್ಗರಿಗೆ ಸ್ಲಮ್ ನಲ್ಲಿ ಬಟ್ಟೆ ಹಂಚೋ ಕಾರ್ಯಕ್ರಮ ಕೂಡ ಇದೆ. ಅಂದ್ರೆ ಅವರ ಪುಣ್ಯದ ಗಂಟೆ ಏರ್ತಾ ಇದೆ.
ನಮ್ ಗಂಟ್ ಹೇಳಯ್ಯ ಅದು ಸಿಂಪಲ್ ನಿಮ್ ಗಂಟು ಗಂಟೆ ಗಂಟ್ ಸೇರಿ ಬೆಳಿತಾನೆ ಇದೆ ಅದಾಗಬೇಕು ಅವ್ನ ಗಂಟ್ ಕರೆಕ್ಟ್ ಆಗಿರ್ಬೇಕು ನಮ್ ಗಂಟ್ ಏರ್ತಾ ಇರ್ಬೇಕು ಬಂದ್ರು ಬಂದ್ರು ಬಹಳ ಒಳ್ಳೆ ದೇವ ಭಕ್ತ ಅವರ ಮುಂದಲೇ ಇನ್ನು ಮಳೆ ಬೆಳೆ ಆಗ್ತಾ ಇದೆ ನಮಸ್ಕಾರ 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 ರಾವ್ ಸಾಹೇಬರಿಗೆ ತಗೊಳ್ಳಿ ಪ್ರಸಾದ ಏನ್ಕಂಡ್ರೆ ಬಂದು ಬಹಳ ಹೊತ್ತಾಯ್ತಾ ಇಲ್ಲ ಈಗ ತಾನೆ ಬಂದೆ ನಿಮ್ಮ ಪೂಜೆ ಪುನಸ್ಕಾರದ ಮುಂದೆ ನಮ್ಮ ಹೊತ್ತಿಗೆ ಯಾವ ಮಹಾಬೆಲೆ ಇದೆ ಬಿಡಿ ಒಂದ್ ನಿಮಿಷ ರಾಮಣ್ಣ ನಿಮ್ ಮಗನ್ ಪಿ ಯು ಸಿ ರಿಸಲ್ಟ್ ಬಂತು ಅಂತ ಕೇಳಿದೆ ಹೌದು ಸ್ವಾಮಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ ಎಲ್ಲ ನಿಮ್ ದಯೆ ಆ ವೆಂಕಟೇಶ್ವರನ ದಯೆ ಅನ್ನಿ ಇಂಜಿನಿಯರ್ ಮಾಡಿಸ್ಬೇಕು ಅಂತಿದ್ದೀರಲ್ಲ ಅವನು ಓದ್ಲಿ ಆ ಖರ್ಚಿನೆಲ್ಲ ನಾನು ನೋಡ್ಕೊಳ್ತೇನೆ ಗೋವಿಂದಯ್ಯ ಆಯ್ತು ಸ್ವಾಮಿ ನಿಮ್ಮ ಗಂಟು ಗಂಟು ಪುಸ್ತಕದಲ್ಲಿ ಇದೊಂದು ದೊಡ್ಡ ಅಕೌಂಟ್ ಏನು ಸುಬ್ಬಣ್ಣವ್ರೆ ನನ್ನ ಮಗಳಿಗೆ ವರ ನಿಶ್ಚಯವಾಗಿದೆ ಯೋಗ್ಯವಾದ ಸಂಬಂಧ ಆದ್ರೆ ನಾನು ಬಹಳ ಬಡವ ಏನ್ ಮಾಡಬೇಕೋ ತೋಚ್ತಾ ಇಲ್ಲ ರಾಯರೇ ದಾನಗಳಲ್ಲಿ ಕನ್ಯಾದಾನ ಅತಿ ಶ್ರೇಷ್ಠವಾದುದು ಇಂಥ ದಾನಕ್ಕೆ ನನಗೊಂದು ಅವಕಾಶ ಕೊಡ್ತಾ ಇದ್ದೀರಿ ನಾನು ನಿಮಗೆ ಋಣಿಯಾಗಿರ್ಬೇಕು ಗೋವಿಂದಯ್ಯ ಸುಬ್ಬಣ್ಣವ್ರಿಗೆ 10,000 ಕೊಡು ಸುಬ್ಬಣ್ಣ ಆಫೀಸ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಬಹಳ ಉಪಕಾರವಾಯ್ತು ನಾನು ಬರ್ತೀನಿ ಸ್ವಾಮಿ ನಿಮ್ಮ ದಾನ ಧರ್ಮದ ಲೆಡ್ಜರ್ನ ಇಲ್ಲಿಗೆ ಮುಗಿಸ್ತಿರೋ ಅಥವಾ ಇದು ಮುಗಿಯುವ ಲೆಕ್ಕ ಅಲ್ಲ ನೀಲಕಂಠಪ್ಪನವರೇ ಕೊಡುವ ಕೈ ತಗೊಳ್ಳೋ ಕೈ ಎಲ್ಲ ಅವಂದೇ ನಾನು ನಿಮಿತ್ತ ಮಾತ್ರ ಸ್ವಾಮಿ ರಾವ್ ಸಾಹೇಬ್ರೆ ನಿಮ್ ಬಿಸಿನೆಸ್ ಪಾರ್ಟ್ನರ್ ಆಗಿ ಒಂದು ವಿಷಯ ಹೇಳ್ತೀನಿ ನಿಮ್ ಹಿತೈಷ ಒಂದು ಮಾತು ಹೇಳ್ತೀನಿ ನೀವಿದೇ ರೀತಿ ದಾನ ಧರ್ಮನ ಮುಂದುವರಿಸ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ನಾವಿಬ್ರು ನಡುಬೀದಿ ನಾರಾಯಣನ್ ತರ ಬೀದಿರಿ ಚೊಂಬ ಹಿಡ್ಕೊಂಡು ನಿಂತ್ಕೋಬೇಕಾಗುತ್ತೆ ತಪ್ಪು ತಪ್ಪು ಅವನು ಕೊಟ್ಟದನ್ನ ಅವನೇ ಪಡ್ಕೋತಾನೆ ಅಷ್ಟೇ 10 ಜನಕ್ಕೆ ಹಂಚೋ ಯೋಗ ಆ ದಯಾಮಯಿ ನನಗೆ ಕೊಟ್ಟಿರುವಾಗ ಯಾವತ್ತೂ ಹಿಂತೆಗಿಬಾರ್ದು ಹೋಗಿ ಹೋಗಿ ನಿಮ್ ಮುಂದೆ ನಾನು ಕಿಂದ್ರಿ ಬಾರಿಸ್ತಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ನಾನು ಅರ್ಜೆಂಟ್ ಆಗಿ ಎಲ್ಲ ಒಂದು ಮೀಟಿಂಗ್ ಹೋಗ್ಬೇಕಾಗಿದೆ ಆ ಫೈಲಿಗೆ ಸ್ವಲ್ಪ ಸೈನ್ ಮಾಡಿ ಕೊಡಯ್ಯ ಅಪ್ಪ ದಿನ ಪೂಜೆ ಮುಗಿಸೋ ಸಮಯಕ್ಕೆ ಯಾರಾದ್ರೂ ಬಂದು ದುಡ್ಡು ಕೇಳೆ ಕೇಳ್ತಾರೆ ಅಪ್ಪನೂ ಅಷ್ಟೇ ಇಲ್ಲ ಅಂದ್ರೆ ದುಡ್ಡು ಕೊಟ್ಟೆ ಕೊಡ್ತಾರೆ ಯಾಕೆ ಇದು ಬಹಳ ಸಿಂಪಲ್ ಪೂಜೆ ಮುಗಿಸ್ ಬಂದ ಕೂಡ್ಲೆ ಯಾರು ಏನೇ ಕೇಳಿದ್ರು ಅದು ಸಾಕ್ಷಾತ್ ದೇವರೇ ಬಂದು ಕೇಳ್ತಿದ್ದಾರೆ ಅಂತ ತಿಳ್ಕೊತಾರೆ ನಿಮ್ಮ ಅಪ್ಪ ಅದಕ್ಕೆ ಸರಿಯಾಗಿ ಜನನೂ ಕೇಳ್ತಾರೆ ಅಷ್ಟೇ ರಂಗನಾಥ ರಾಯರು ವೆಂಕಟರಮಣ ಸ್ವಾಮಿ ಮಾಡಿಸಿಕೊಟ್ಟಂತ ವಜ್ರ ಕಿರೀಟ ಸುಮಾಂಬವ ವೈಕುಂಠ ಏಕಾದಶಿ ದಿವಸ ಈ ಒಡವೆಗಳನ್ನೆಲ್ಲ ಹಾಕಿ ದೇವರಿಗೆ ಅಲಂಕಾರ ಮಾಡಿಬಿಡಿ ಅಗತ್ಯವಾಗಲಿ ನೀವು ಮಾಡ್ತಿರೋ ಆಭರಣಗಳಿಂದ ವೆಂಕಟೇಶ್ವರ ವಿಜೃಂಭಿಸಿದ್ದಾನೆ ನಾನೇನು ಮಾಡಿಸಿದೆ ಆ ವೆಂಕಟೇಶ್ವರನಿಗೆ ಆಸೆ ಆಯಿತು ಮಾಡಿಸ್ಕೊಂಡ ಇದರಲ್ಲಿ ಈ ನಾಗಪ್ಪನವರ ಸಹಾಯವೇ ಹೆಚ್ಚು ಅಡ್ವಾನ್ಸ್ ತಗೊಳ್ಳದೆ ಒಡವೆಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ದೇವರ ಕೆಲಸ ಅದರಲ್ಲೂ ನೀವು ಹೇಳಿದ ಮೇಲೆ ನಂದೇನಿದೆ ತಗೊಳ್ಳಿ ನಿಮಗೆ ಕೊಡಬೇಕಾದ ಹಣ ಪೂರ್ತಿ ಇದೆ ನಮಸ್ಕಾರ
ಬರುತ್ತೆ ಸರ್. ನೀನು ಹೇಳಿದ ಅಕೌಂಟ್ ಎಲ್ಲ ರೆಡಿ ಆಗಿದೆ ಸರ್. ಸರಿ ಸರಿ. ಗೋವಿಂದ ಯಜಮಾನ್ರೆ ನೋಡಿದ್ಯಾನು ವೆಂಕಟೇಶ್ವರನ ಆಭರಣನ? ನೋಡ್ದೆ ನೋಡ್ದೆ, ಬಹಳ ಚೆನ್ನಾಗಿದೆ. ಅದು ಚೆನ್ನಾಗಿರೋದಿರ್ಲಿ, ನಮ್ ಫ್ಯಾಕ್ಟ್ರಿ ಅಕೌಂಟ್ಸ್ ನ ಗಂಟು ಕರಗಿ ಎಷ್ಟ್ ಬ್ಯಾಲೆನ್ಸ್ ಇದೆ ಅದ್ ಹೇಳಯ್ಯ. ತುಂಬಾ ಸಿಂಪಲ್ ಬ್ಯಾಲೆನ್ಸ್, 10 ಲಕ್ಷ ರೂಪಾಯಿ ಅಷ್ಟೇ ಇರೋದು. ನಮ್ ರಾವ್ ಸಾಹೇಬ್ರು ಪುಣ್ಯದ ಗಂಟಿಗೋಸ್ಕರ ಖರ್ಚಾಗಿರೋದು 25 ಲಕ್ಷ ರೂಪಾಯಿ. ಚೀಳಿಗೆ ಆದ್ರೂ ಬಸಿರೇ ಮೃತ್ಯು ಅಂತ ಯಜಮಾನ್ರೆ, ರಾವ್ ಸಾಹೇಬ್ರು ಪುಣ್ಯದ ಗಂಟು ನಮ್ ಕತ್ತಿಗೆ ಕುಣಿಕೆ ತರುತ್ತೆ. ಹೀಗೆ ಆದ್ರೆ ಕಷ್ಟ ನೋಡಿಯ. ಹಾಗಾದ್ರೆ ಅದಕ್ಕೆ ಏನ್ ಮಾಡಂತೀಯ? ತಿರುಮಂತ್ರ, ಅಲ್ಪ ಸುಖಕ್ಕಾಗಿ ಮಹಾಪ್ರಯಾಸ ಪಡೋದು ಬೇಡ ಯಜಮಾನ್ರೆ. ಅವ್ರ ಪುಣ್ಯದ ಅಕೌಂಟ್ ಅವರಿಗೆ ಬಿಟ್ಬಿಟ್ಟು ನಿಮ್ ಗಂಟನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡಿ ಯಜಮಾನ್ರೆ. ಆ ಕೆಲಸ ನಾನು ಯಾವತ್ತೋ ಮಾಡಬಹುದಾಗಿತ್ತು, ಆದ್ರೆ ಫ್ಯಾಕ್ಟ್ರಿ ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ ಸುಮ್ಮನಿದ್ದೆ. ಈಗ ಆಗಿರೋ ನಷ್ಟನ ಮೊದಲು ನಾವು ಭರ್ತಿ ಮಾಡ್ಕೋಬೇಕು. ಅದು ತುಂಬಾ ಸಿಂಪಲ್ ಯಜಮಾನ್ರೆ. ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಗೋಲ್ ಮಾಲ್ ಮಾಡಿದ್ರೆ ಆಯ್ತು, ಹಾಲಿನಂತೆ ಭಾಗ್ಯ ಉಕ್ಕಿ ಬರುತ್ತೆ. ಜಗತ್ತಿನಲ್ಲಿ ಯಾರು ಸಾಚ ಹೇಳಿ? ಇದಾನಲ್ಲಪ್ಪ ನಮ್ ಪಾರ್ಟ್ನರು ಸತ್ಯ ಹರಿಶ್ಚಂದ್ರನ ಮೊಮ್ಮಗ. ಅವನಿರೋ ತನಕ ನಾವೇನು ಮಾಡಕ್ಕಾಗಲ್ಲ. ಅವನಿಗೊಂದು ದಾರಿ ಕಾಣಿಸ್ಬೇಕು. ಹಲೋ, ಯಾರು? ನಾನಪ್ಪ. ರಾವ್ ಸಾಹೇಬ್ರು ತಗೊಳ್ಳಿ. ಹಲೋ, ಸ್ವಲ್ಪ ಬರ್ತೀವೇನು? ಯಾಕೇಳಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಅರ್ಜೆಂಟ್. ಹಾ, ಬರ್ತೀನಿ ಬರ್ತೀನಿ. ಗೋವಿಂದ, ಇನ್ನು ನೋಡು ಮಜಾ. ಈ ಫ್ಯಾಕ್ಟ್ರಿಗೆ ನಾನೇ ಓನರು, ನೀನೇ ಮ್ಯಾನೇಜರು. ಆ ಕಾಲ ಬಂತು ಅಂತ ತಿಳಿದು ಈ ಫೈನಲ್ ಎತ್ಕೊಂಡಿ. ಸಾಹೇಬ್ರೆ, ಏನಂತ ಅರ್ಜೆಂಟ್ ವಿಷಯ? ನಾನು ನಾಗಪ್ಪನವ್ರು ಕೊಟ್ಟ ಚೆಕ್ ಬೌನ್ಸ್ ಆಗಿದೆ. ಇದು ಹೇಗಾಯ್ತು? ಏ, ಕೇಳಿದ್ರೆ ಏನಂತ ಹೇಳುದು ಸ್ವಾಮಿ? ಹೇಗಾಯ್ತು ಅಂದ್ರೆ, ಫ್ಯಾಕ್ಟ್ರಿ ಅಕೌಂಟ್ ಅಲ್ಲಿ ಹಣ ಎಲ್ಲ ನಿಮ್ಮ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿ ಖಾಲಿ ಆಯ್ತು ಅಷ್ಟೇ. ಅಕೌಂಟ್ ಹೇಗ್ ಖಾಲಿ ಆಯ್ತು? ನಿಮ್ಮ ದಾನ ಧರ್ಮದ ಪುಣ್ಯ ಓವರ್ಲೋಡ್ ಆಗಿದ್ರಿಂದ. ಗೋವಿಂದಯ್ಯ, ತೋರ್ಸಪ್ಪ ರಾವ್ ಸಾಹೇಬ್ರಿಗೆ ಅವ್ರ ಪುಣ್ಯದ ಅಕೌಂಟ್ ನ. ಸುಮ್ಮನಾಗ್ಬಿಟ್ರಿ? ಮಾತಾಡಿ ರಾವ್ ಸಾಹೇಬ್ರೆ. ನೋಡಿದ್ರ ನಿಮ್ಮ ದಾನ ಧರ್ಮದ ಅಕೌಂಟ್ ನ ಹಣಕ್ಕೆ ಮನುಷ್ಯನ ಉಳಿಸೋ ಶಕ್ತಿನೂ ಇದೆ, ಅಳಿಸೋ ಶಕ್ತಿನೂ ಇದೆ. ಇನ್ಮೇಲೆ ನಿಮ್ಮ ಸ್ವಂತ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀವೀಗ ಮುಳುಗ್ತಾ ಇರೋದು, ನಿಮ್ಮನ್ನ ಎತ್ತಕ್ಕೆ ಹೋದ್ರೆ ನಾನು ಮುಳುಗ್ಬೇಕಾಗುತ್ತೆ. ನಿಮ್ಮ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ದೇವರ ಒಲವನ್ನು ಪಡೆದರೆ ಲೋಕವನ್ನು ಗೆದ್ದಂತೆ. ನೀವು ಪಡ್ಕೊಂಡು ನೀವು ಗೆದ್ದುಗಳಿ ಸ್ವಾಮಿ. ಯಾರು ಬೇಡ ಅಂತಾರೆ, ನಿಮ್ ಪಾರ್ಟ್ನರ್ಶಿಪ್ ಇಂದ ಹೊರಗೆ ಹೋಗ್ತಾ ಇದ್ದೀನಿ. ಇದುವರೆಗೂ ಬಂದಿರೋ ಲಾಭದಲ್ಲಿ ನನ್ನ ಪಾಲನ ನನಗೆ ಕೊಟ್ಬಿಡಿ. ಈಗ ಇದ್ದಕ್ಕಿದ್ದಂತೆ ಹೊರಟು ಹೋಗ್ತೀನಿ ಅಂದ್ರೆ ಹೇಗೆ? ಬೇಡ, ನೀವೇ ಇಲ್ಲಿಂದ ಹೊರಗಡೆ ಹೋಗ್ಬಿಡಿ ಸ್ವಾಮಿ. ಯಾಕೆ ಅಂದ್ರೆ ನಿಮ್ ಪ್ರಾಫಿಟ್, ಬಂಡವಾಳ ಎರಡೂ ಖಾಲಿ ಆಗ್ಬಿಟ್ಟಿದೆ ನೋಡಿ. ನೀವು ಹೇಳಿದ ಹಾಗೆ ಆಗ್ಲಿ, ನನಗೆ ಇದು ಯಾವುದೂ ಬೇಡ. ಹಾ, ಸ್ವಲ್ಪ ಇರಿ ಸ್ವಾಮಿ. ಹೋಗುವುದಕ್ಕೆ ಮುಂಚೆ ನಮ್ ಪಾರ್ಟ್ನರ್ಶಿಪ್ ಡಿಸಾಲ್ವ್ ಡೀಡ್ ಗೆ ಸೈನ್ ಮಾಡ್ಬಿಟ್ಟು ಹೋಗಿ. ಹೇ ಗೋವಿಂದಯ್ಯ, ಪೇಪರ್ ಕೊಡಯ್ಯ, ಪೇಪರ್ ಕೊಡಯ್ಯ. ಇವತ್ತಿಂದ ಈ ಫ್ಯಾಕ್ಟ್ರಿಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಇವತ್ತು ನಮ್ಮಿಬ್ಬರ ಮನಸ್ಸು ಕೆಟ್ಟಿದೆ. ಅದು ಸರಿ ಹೋಗಬೇಕಾದ್ರೆ ಯಾರಾದರೂ ಒಬ್ರು ತ್ಯಾಗ ಮಾಡಲೇಬೇಕು. ಅಗತ್ಯ ನನಗಿಲ್ಲ, ಈ ಕಾರಿನ ಋಣ ತೀರ್ತು. ಇದನ್ನು ತಗೋ, ನನ್ನ ಉಡುಗೊರೆ. ನಮಸ್ತೆ.
ಹೋಗಿ ಡಾಕ್ಟರ್ ಕರ್ಕೊಂಡ್ ಬರೋ ಶ್ರೀನಿವಾಸ. ಪ್ರಶ್ನೆ ಇವ್ರಿಗೆ ಏನಾಗಿದೆ? ಏನು ಆಗಿಲ್ಲಮ್ಮ, ಮೆಂಟಲ್ ಟೆನ್ಷನ್ ಇಂದ ಸ್ವಲ್ಪ ಬಿಪಿ ಹೆಚ್ಚಾಗಿದೆ. ಅದಕ್ಕೆ ಏನ್ ಮಾಡ್ಬೇಕು? ನಾನು ಹೇಳಿದಾಗೆ ಸಕ್ಕರೆ ನೀರು ಕೊಡ್ತಾ ಇರಿ, ನಾನು ಆಮೇಲೆ ಬಂದು ನೋಡ್ತೇನೆ. ಸಾಯಂಕಾಲ ಖಂಡಿತ ಬರ್ತೀರ? ಬರ್ತೇನೆ ಬರ್ತೇನಮ್ಮ. ವೆಂಕಟೇಶ ಅಮ್ಮ ನೋಡು, ಅಪ್ಪ ದೇವಸ್ಥಾನಕ್ಕೆ ಹೋಗಕ್ ರೆಡಿ ಆಗ್ತದೆ. ಏನು ಅಂದ್ರೆ ಡಾಕ್ಟರ್ ಎಲ್ಲೂ ಹೋಗ್ಕೂಡ್ದು ಅಂತ ಹೇಳಿದ್ದಾರೆ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಆ ವೆಂಕಟೇಶ್ವರ ಹೊಸ ಆಭರಣಗಳನ್ನ ಹಾಕೊಂಡು ಮಿಂದು ಬೆಳಗುವುದನ್ನ ನಾನು ಕಣ್ತುಂಬಾ ನೋಡಿ ತೃಪ್ತಿ ಹೊಂದಬೇಕಾಗಿದೆ. ಅದು ನಿಜ ಅಂದ್ರೆ, ಆದ್ರೆ ಸ್ವಲ್ಪ ರೆಸ್ಟ್ ತಗೊಂಡಿದ್ರೆ ಚೆನ್ನಾಗಿತ್ತು. ರೆಸ್ಟ್ ಬೇಕಾಗಿರೋದು ದೇಹಕ್ಕೆ. ಇವತ್ತು ನಾನು ಹೃದಯ ತುಂಬಿ ಹಾಡಬೇಕು, ಅವನ ಪಾದದ ಬಳಿ ಹೂವಂತೆ ಮಲಗಬೇಕು, ಮನದಲ್ಲಿ ಶಾಂತಿ ತುಂಬಿಕೊಬೇಕು ಅನ್ನಿಸ್ತಿದೆ. ಮನಸ್ಸಿನ ತುಂಬ ನೋವು ಯಾತನೆ ತುಂಬಿರುವಾಗ ಅವನ ಸಾನ್ನಿಧ್ಯ ಒಂದೇ ನನಗೆ ಶಾಂತಿ ನೀಡೋದು. ಜೀವನದುದ್ದಕ್ಕೂ ಇಬ್ರು ಅವನಲ್ಲಿ ವಿಶ್ವಾಸ ಇರಿಸಿ ಒಟ್ಟಿಗೆ ಕಷ್ಟ ಸುಖದಲ್ಲಿ ಬಂದಿದ್ದೀವಿ. ಇವತ್ತು ನನ್ನ ತಡಿಬೇಡ. ಚೇಚೆ, ನಾನು ನಿಮ್ಮನ್ನು ತಡಿತೀನ. ನಿಮ್ಮ ಸ್ಥಿತಿ ನೋಡಿ ಹಾಗೆ ಹೇಳಿದೆ ಅಷ್ಟೇ. ನಿಮ್ಮ ಹೆಜ್ಜೆ ಅನುಸರಿಸೋಣ ನಾನು. ಇವತ್ತು ವೈಕುಂಠ ಏಕಾದಶಿ, ನಿಮ್ಮ ಹಾಡು ಕೇಳೋದಕ್ಕೆ ದೇವಸ್ಥಾನದಲ್ಲಿ ಅದೆಷ್ಟು ಜನ ಕಾದಿರ್ತಾರೋ ಏನೋ. ಹೊರಡಿ, ನಾವು ಬರ್ತೀವಿ. ಅಬ್ಬ, ನೀನು ವೀಣೆ ನುಡಿಸ್ಕೊಂಡು ಹಾಡ್ತೀಯ ಅಲ್ವಾ? ನನ್ಗೆ ಅದ್ ಕಂಡ್ರೆ ತುಂಬಾ ಇಷ್ಟ. ನಾನು ಜೀವನದಲ್ಲಿ ಮೂರನ್ನೇ ನಂಬಿರೋದು, ಮೂರನ್ನೇ ಇಷ್ಟಪಡೋದು. ಮೊದಲು ಆ ವೆಂಕಟೇಶ್ವರ, ಎರಡನೆಯದು ನೀನು ಮತ್ತು ನಿಮ್ಮಮ್ಮ, ಆಮೇಲೆ ಈ ವೀಣೆ. ನಿನ್ನದು ಮನ ನಿನ್ನದು ಉಸಿರುಸಿರಿನ ತನುಕೆಲ್ಲವೂ ಗೋವಿಂದ ಪ್ರಭು. ನಿನ್ನಯ ಒಲವಿಲ್ಲದೆ ಕ್ಷಣಕಾಲವು ಮನವಿಲ್ಲದು ಗೋವಿಂದ ಹೇ ಗೋವಿಂದ. ಮಧುಮಾವತಿ ಹೃದಯೇಶನೆ ತಿರುಪತಿ ಗಿರಿವಾಸನೆ ಗೋವಿಂದ. ಪದ ಸೇವೆಯ ಸೌಭಾಗ್ಯ ಮದಯ ಪಾಲಿಸುವ ಅನವರತವು ಗೋವಿಂದ ಹೇ ಗೋವಿಂದ ಗೋವಿಂದ ಹೇ ಗೋವಿಂದ. ಸಾಕಾರ ನೀನೇ
ಪ್ರಭು ವೆಂಕಟೇಶನೇ, ನಂಬಿದ ಜನರ ಆಧಾರ ನೀನೆ, ದೀನ ಮಂದಾರನೇ, ನಂಬಿದ ಜನರ ಆಧಾರ ನೀನೆ, ದೀನ ಮಂದಾರನೇ. ಗರುಡಾದ್ರಿಯ ಅಂಜನಾದ್ರಿಯ ಶೇಷಾದ್ರಿಯ ವೆಂಕಟಾದ್ರಿಯ ದೊರೆ ನೀನೇ, ಪುಷ್ಕರಣಿಯ ತಟದಲ್ಲಿ ಆಲಯದಲ್ಲಿ ಕಂಗೊಳಿಸುವ ಪ್ರಭು ನೀನೇ. ಹೇ ಗೋವಿಂದ ಗೋವಿಂದ, ಹೇ ಗೋವಿಂದ. ಲಕ್ಷ್ಮೀ ಮನಲೋಲ ತುಂಬುರು ನಾರದ ಗಾನ ವಿಲೋಲ ತೋರೋ ತಬಲೀಲ ತ್ರಿಮೂರ್ತಿ ರೂಪ ಶಾಂತಿ ಪ್ರದೀಪ ತಿರುಮಲ ಪುರವಾಸ ಮನಮೇಲು ಮಂಗ ಹೃದಯ ನಿವಾಸ ಉಲಿಯೋ ಶ್ರಿತ ಪೋಷ ಮಂಗ ಹೃದಯ ನಿವಾಸ ಉಲಿಯೋ ಶ್ರಿತ ಪೋಷ ಶಂಖಚಕ್ರದ ತಿರುನಾಮದ ಸೌಂದರ್ಯವು ಪೂರೈಸಿದೆ ಕಣ್ಣೆಲ್ಲ ತವನಾಮದ ಶುಭನಾದದೆ ನಭ ತುಂಬಿದೆ ಸುಖ ತಂದಿದೆ ಭೂಮಿಯೆಲ್ಲ ಹೇ ಗೋವಿಂದ ಗೋವಿಂದ ಹೇ ಗೋವಿಂದ ಹೇಳಿ ಬಾರಿಸ್ಕೊಳ್ಳಿ ಅಪ್ಪ ಹೇಳಿ ಮನೆಗೆ ಹೋಗೋಣ ಹೇಳಿ 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 ನಾಗಪ್ಪನವ್ರೆ ದಯವಿಟ್ಟು ಈ ಶಾಂತ ವಾತಾವರಣದಿಂದ ನನ್ನ ಕದಲಿಸಬೇಡಿ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ನೀವು ಮಾಡಿದ ಆಭರಣಕ್ಕೆ ನಾನಿನ್ನೂ ಹಣ ಸಂದಾಯ ಮಾಡಿಲ್ಲ ಅಲ್ವಾ ಎಂಥ ಮಾತು ಅಂತ ಆಡ್ತೀರ ರಾಯರೇ ನಾನು ನಿಮ್ಮನ್ನ ಹಣ ಕೇಳಿದ್ನ ನೀವು ಕೇಳಲಿಲ್ಲ ಆದರೂ ನಾನು ನಿಮಗೆ ಹಣ ಕೊಡಲೇಬೇಕು ನಾಗಪ್ಪ ತಗೊಳ್ಳಿ ಕೊಚ್ಚಿ ಹಣಕ್ಕಾಗಿ ಮನೇನ ನಾನು ಮಾಡಿರೋದು ದೇವ್ರ ಕೆಲಸ ಅಷ್ಟಕ್ಕಾಗಿ ನಿಮ್ಮಿಂದ ಮನೆ ತಗೊಂಡ್ರೆ ವೆಂಕಟೇಶ್ವರ ಮೆಚ್ಚತಾನ ಬೇಡ ರೈರೇ ಬೇಡ ಇಲ್ಲ ನಾಗಪ್ಪ ನೀನಿದು ನಾನು ತಗೊಳ್ಳೇಬೇಕು ನನಗೆ ಗೊತ್ತು ನೀನು ಮಾಡಿರೋ ಕೆಲಸಕ್ಕೆ ಬರೀ ನಿಮ್ಮ ಮನೆ ಸಾವುದು ಅಂತ ಅದರಲ್ಲಿ ಇರೋದೆಲ್ಲ ನಿಮಗೆ ಸೇರಿದ್ದು ಇಲ್ಲ ಅನ್ನಬೇಡಿ ಇಲ್ಲ ಅನ್ನಬೇಡಿ ಬೇಡಿದ್ರಲ್ಲಿ ನಿಮ್ಮ ಸ್ವಾರ್ಥ ಕೂಡ ಅಡಗಿದೆ ನಾನು ನಾನು ಮುಕ್ತ ಆಗಬೇಕು ವೆಂಕಟೇಶ್ವರ ನಾನು ನಿಮ್ಮ ಮಗನು ಅನಾಥರನ್ನಾಗಿ ಮಾಡಿಬಿಟ್ಟೆ ಅಂತ ಅಂತಿದೆಯಾ ಸುಶೀಲಾ ಹಾಗನ್ಬೇಡಿ ಅಂದ್ರೆ ನೀವೇನ್ ಮಾಡಿದ್ರು ನನಗೆ ಸಂತೋಷವೇ ಸದ್ಯ ನೀವು ಋಣಮುಕ್ತರಾದ್ರಿ ಅಷ್ಟೇ ಸಾಕು ಕಣ್ಣೀರು ಹಾಕಬೇಡ ಸುಶೀಲಾ ಕಾಲದ ಕರೆ ಎಷ್ಟು ಹಿತ ಇವತ್ತು
ವೈಕುಂಠ ಏಕಾದಶಿ ಸ್ವರ್ಗದ ಬಾಗಿಲು ತೆರೆದಿಡುತ್ತೆ. ಇದು ನನ್ನ ಪುಣ್ಯ, ನನಗೆ ಧನ್ಯ. ಶ್ರೀನಿವಾಸ ಅಪ್ಪ, ಶ್ರೀನಿವಾಸ ಏನಪ್ಪ? ಹೋಗಿ ದೇವ್ರ ತೀರ್ಥ ತಗೊಂಡು ಬಾಪ್ಪ. ತೀರ್ಥ ಭಕ್ತಿಯಿಂದ ಪೂಜೆ ಮಾಡಿದ್ರು, ನಿನ್ನ ಹೆಸರಿನಲ್ಲಿ ಎಷ್ಟು ದಾನ ಮಾಡಿದ್ರು, ಆದ್ರೂ ನಿನ್ ಕರ್ಣೆ ಬರಲಿಲ್ಲ. ನಮ್ ಮನೇನೆ ಕೊಟ್ಟು ನಿನ್ ತಲೆಗೆ ವಜ್ರ ಕಿರೀಟ ತೋರಿಸ್ತು. ಆದ್ರೆ ನೀನು ಅವ್ರಿಗೇನ್ ಕೊಟ್ಟೆ? ಅವರು ಭಿಕಾರಿಯಾಗಿ ಸಾಯ್ಬೇಕಾಯ್ತು. ನೀನ್ ದೇವ್ರಿ ಅಲ್ಲ, ಬರೀ ಕಲ್ಲು. ಇವತ್ತಿಂದ ನಾನ್ ನಿನ್ ನಂಬಲ್ಲ, ನಿನ್ ಮುಖಾನು ನೋಡಲ್ಲ. ನಿನ್ ಸಹಾಯ ಇದೆ, ಸ್ವಂತವಾಗಿ ಕಷ್ಟಪಟ್ಟು ಮುಂದೆ ಬರ್ತೀನಿ. ಇದನ್ನ ನಾಗಪ್ಪ ಅವ್ರು ಕೊಟ್ಬಿಡಪ್ಪ. ಆಯ್ತಮ್ಮ. ಎಲ್ಲಿಗೆ ಅಂತ ಹೋಗೋದಮ್ಮ? ಗೊತ್ತಿಲ್ಲಪ್ಪ, ಎಲ್ಲ ಅವನಿಚ್ಛೆ. ಅವನು ಯಾವತ್ತೂ ನಮ್ಮ ಕೈ ಬಿಡಲ್ಲ. ನಡಿ ಹೋಗೋಣ. ಸುಶೀಲನ ಸ್ಥಿತಿ ಇವತ್ತು ಅವ್ರ ಮಗನ್ ಸಾಕಿ ಓಡ್ಸೋಕ್ಕೋಸ್ಕರ ಈ ಕೆಲಸ ಎಲ್ಲ ಮಾಡ್ಬೇಕಾದ ಗತಿ ಬಂತು. ಏನೇ ಆದ್ರೂ ಅವ್ರ ಧೈರ್ಯ ಮೆಚ್ಚಬೇಕಾದ್ದೆ. ಯಾಕಪ್ಪ ಅಲ್ಲೇ ನಿಂತ್ಕೊಂಡೆ? ಬಾ, ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ಬರೋಣ. ನಾ ಬರಲ್ಲ, ಇಲ್ಲೇ ಇರ್ತೀನಿ, ನೀ ಹೋಗ್ ಬಾ. ಹಾಗೆಲ್ಲ ಹೇಳ್ಬಾರ್ದಪ್ಪ, ಒಳ್ಳೆ ಹುಡುಗ ತಾನೆ. ಬಾಪ್ಪ, ಆ ದೇವ್ರಲ್ಲ ಕಲ್ಲು, ಬರೀ ಕಲ್ಲು. ಹಾಗನ್ಬೇಡಪ್ಪ, ಬರೀ ಕಣ್ಣಲ್ಲಿ ನೋಡಿದ್ರೆ ಕಲ್ಲು, ಕೆಟ್ಟಿದ್ರೆ ಮೂರ್ತಿ, ಪೂಜೆ ಮಾಡಿದ್ರೆ ದೇವ್ರು ಕಣಪ್ಪ. ಹಾಗೆಲ್ಲ ಮಾತಾಡಿದ್ರೆ ದೇವ್ರು ಒಳ್ಳೇದ್ ಮಾಡಲ್ಲ ಕಂದ. ಕುಂಕು ಮಾತಾಡ್ಬಾರ್ದು. ಈಗ ತಾನೇ ಏನ್ ಒಳ್ಳೇದ್ ಮಾಡಿದಾನೆ ಅಪ್ಪ? ಅಷ್ಟೆಲ್ಲ ಪೂಜೆ ಮಾಡಿದ್ರು, ಅವ್ರಿಗೆ ಇಂತ ಗತಿ ತಂದಿಟ್ಟ ಆ ದೇವ್ರು? ನಾ ಬರಲ್ಲ. ಶ್ರೀನಿವಾಸ, ನಿನಗ್ ಬರ್ತೀಯ ಇಲ್ವೋ? ಅಮ್ಮ, ಯಾಕಮ್ಮ ಅವ್ನು ಹೊಡಿತೀರ? ದೇವ್ರ ಮೇಲೆ ಭಕ್ತಿನ ಬಲವಂತವಾಗಿ ಬರೆಸಬಾರ್ದು. ಇವತ್ತಲ್ಲ ನಾಳೆ ಅವನಿಗೆ ದೇವ್ರ ಮೇಲೆ ಭಕ್ತಿ ಬಂದೇ ಬರುತ್ತೆ. ನೀವು ನಡೀರಿ, ದೇವ್ರ ದರ್ಶನ ಮಾಡೋರಂತೆ. ಗ್ರಹಗತಿಗಳು ಚೆನ್ನಾಗಿಲ್ಲದಿರುವಾಗ ಈ ರೀತಿ ತಾತ್ಕಾಲಿಕವಾದ ತೊಂದರೆಗಳೆಲ್ಲ ಆಗುತ್ತೆ. ನೀವು ಮನಸ್ಸಿಗೇನು ಬೇಜಾರು ಮಾಡ್ಕೋಬೇಡಿ. ವೆಂಕಟರಮಣ ಸ್ವಾಮಿ ಎಲ್ಲ ಒಳ್ಳೇದು ಮಾಡ್ತಾನೆ. ನಾನು ಅವನ್ನೇ ನಂಬಿದ್ದೀನಿ. ತಗೊಳ್ಳಿ ಅಮ್ಮ ಪ್ರಸಾದ.
ಬರ್ತೀನಿ. ಸರಿ ಬರ್ತೀನಮ್ಮ. ತಗೋಪ್ಪ ಪ್ರಸಾದ. ಇದು ಪ್ರಸಾದ ಅಂತ ತಿಂತ ಇಲ್ಲ, ಹೊಟ್ಟೆ ಹಸುವಾಗ್ತದೆ ನೋಡು, ಅದಕ್ಕೆ ತಿಂಡಿ ಅಂತ ತಗೊಂಡು ತಿಂತ ಇದ್ದೀನಿ. ಫಸ್ಟ್ ಟೈಮ್ ಬಂದಿದ್ದೀನಮ್ಮ. ಹೌದೇನಪ್ಪ, ಎಲ್ಲ ವೆಂಕಟೇಶ್ವರನ ದಯೆ. ಇಲ್ಲ ಯಾಕಮ್ಮ, ಯಾವಲ್ಲಿ ನೋಡು ಆ ವೆಂಕಟೇಶ್ವನ ದಯೆ, ಆ ವೆಂಕಟೇಶ್ವನ ಕೃಪೆ ಅಂತ ಹೇಳ್ತಾ ಇರ್ತೀಯ. ಹಾಗೇನಾದ್ರೂ ಅವನ ದಯೆ ಇದ್ದಿದ್ರೆ ಅಪ್ಪ ಹಾಕ್ಸಾಯ್ತಾ ಇದ್ರು, ನಾವ್ ಯಾಕೆ ಈ ಸ್ಥಿತಿಗೆ ಬರ್ತಾ ಇದ್ವಿ? ಅವೆಲ್ಲ ಸುಳ್ಳು. ನಾನ್ ಕಷ್ಟಪಟ್ಟು ಓದಿದ್ದಕ್ಕೆ ಫಸ್ಟ್ ಟೈಮ್ ಬಂದಿರೋದು. ನೀನ್ ಯಾವಾಗ್ಲೂ ಹೇಗೆ ಹೇಳ್ತೀಯಪ್ಪ, ತಪ್ಪು ಕಂದ. ಅವ್ರ ಆಯಸ್ಸು ಮುಗಿತು. ವೆಂಕಟೇಶ್ವರ ಅವ್ರನ್ನ ತನ್ನ ಪಾದಾರ್ವಿಂದಲ್ಲಿ ಸೇರಿಸ್ಕೊಂಡ. ಇದು ನನ್ನ ಕರ್ಮ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನು ಅದನ್ನೀಗ ಅನುಭವಿಸ್ತಿದ್ದೀನಿ. ಆದ್ರೆ ಅವ್ನು ನನಗೇನು ದ್ರೋಹ ಮಾಡ್ಲಿಲ್ಲಪ್ಪ, ನನಗೇನು ಕಡಿಮೆ ಮಾಡ್ಲಿಲ್ಲ. ನಿನ್ನಂತ ಮಗನ ಕೊಟ್ಟಿದ್ದಾನೆ. ನೀನ್ ಮಾತ್ರ ಪ್ರತಿ ವರ್ಷವೂ ಪ್ರತಿ ಪರೀಕ್ಷೆಲೂ ಇದೇ ತರ ಫಸ್ಟ್ ರ್ಯಾಂಕ್ ಬರ್ಬೇಕು, ಗೊತ್ತಾಯ್ತಾ? ಓ, ಅವಾಗ ನಾನು ಓದಿ ದೊಡ್ಡ ಡಾಕ್ಟರ್ ಆಗ್ಬೋದು ಅಲ್ವಾ? ಹೌದಪ್ಪ, ಖಂಡಿತ ಆಗ್ತೀಯ. ಅಮ್ಮ, ನೀನ್ ಈ ತರ ಕಷ್ಟ ಪಡೋದನ್ನ ನನ್ ಕೈಲಿ ನೋಡಕ್ಕಾಗಲ್ಲಮ್ಮ. ನಿನ್ ಸಹಾಯ ಮಾಡೋದಕ್ಕೆ ನಾನು ಇನ್ ಮೇಲಿಂದ ಕೆಲಸ ಮಾಡ್ತೀನಮ್ಮ. ಹಾಗೆ ಓದ್ತೀನಮ್ಮ. ಕಂದ, ಪರೀಕ್ಷೆ ಪ್ರಾರಂಭ ಆಗುತ್ತೆ, ಅವನ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ. ತುಂಬಾ ಸಂತೋಷ, ಈಗಲೇ ಮಾಡ್ತೀನಿ. ವೆಂಕಟೇಶ್ವರನ ಆಶೀರ್ವಾದ ಇದ್ರೆ ಯಾವುದು ಅಸಾಧ್ಯ ಇಲ್ಲ. ಇದಕ್ಕೆ ನಿಮ್ಮ ಮಗ ಶ್ರೀನಿವಾಸನೇ ಸಾಕ್ಷಿ. MBBS ಮಾಡ್ಬಿಟ್ಟ, MS ಮಾಡ್ಬಿಟ್ಟ, ಇದೆಲ್ಲ ನೀವು ಮಾಡಿದ ಪೂಜಾ ಫಲಮ್ಮ. ಎಲ್ಲ ಅವನ ಅನುಗ್ರಹ. ಬರ್ತೀನಮ್ಮ. ನಿನ್ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ದೆ, ತಗೋ ಬಾ. ಇವತ್ತು ನಿಮ್ ತಂದೆ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು. ನೀನ್ ದೊಡ್ಡ ಡಾಕ್ಟರ್ ಆಗಿ ನರ್ಸಿಂಗ್ ಹೋಮ್ ಶುರು ಮಾಡ್ತಿದ್ದೀಯ, ಎಲ್ಲ ವೆಂಕಟೇಶ್ವರನ ದಯೆ. ಇಲ್ಲಮ್ಮ, ಇದೆಲ್ಲ ಆಗ್ತಿರೋದು ಆ ದೇವರ ದಯೆಯಿಂದಲ್ಲ, ನಾನು ಪಟ್ಟ ಶ್ರಮದಿಂದ. ದೇವರಲ್ಲಿ ನಂಬಿ ಜನಗಳ ಸೇವೆ ಮಾಡ್ತೀನಿ ಅನ್ನೋ ನಮ್ಮ ತಂದೆಯವರ ಉದ್ದೇಶ ಅರ್ಧದಲ್ಲಿ ನಿಂತು ಹೋಯ್ತು.
ಆ ದೇವರನ್ನು ನಂಬದೆ ನಾನು ಒಂದು ಪೂರ್ತಿ ಮಾಡಿ ತೋರಿಸ್ತೇನೆ. ಮೇ ಕಮ್ ಇನ್ ಸರ್. ಕಮ್ ಇನ್. ಹಲೋ ಡಾಕ್ಟರ್ ಶ್ರೀನಿವಾಸ್. ಹಲೋ, ನಾನು ಕಾರಂತ್ ಅಂತ. ಕಾರಂತ್ ನರ್ಸಿಂಗ್ ಹೋಮ್ ಗೊತ್ತಿರ್ಬೇಕಲ್ಲ? ಹೌದು, ಅದು ನಂದೇ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಬ್ರಿಲಿಯಂಟ್ ಅಕಾಡೆಮಿಕ್ ಕ್ಯಾರಿಯರ್ ಬಗ್ಗೆ ತುಂಬಾ ಕೇಳಿದೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದೆ. ರೈಟ್ ನೌ ನೀವು ಆಪರೇಷನ್ಸ್ಗೆಲ್ಲ ಯಾವ ನರ್ಸಿಂಗ್ ಹೋಮ್ಗೆ ಹೋಗ್ತಾ ಇದ್ದೀರಾ? ಇಲ್ಲೇ ಹತ್ರದಲ್ಲಿ ನನ್ನ ಫ್ರೆಂಡ್ ಒಬ್ಬನ ನರ್ಸಿಂಗ್ ಹೋಮ್ ಇದೆ, ಡಾಕ್ಟರ್ ಕಾಶಿನಾಥ್ ಅಂತ, ಅಲ್ಲೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಬಿಟ್ಟು ನನ್ನ ನರ್ಸಿಂಗ್ ಹೋಮ್ನಲ್ಲೇ ಯಾಕೆ ಬಂದಿರಬಾರ್ದು? ಸಿಟಿನಲ್ಲಿ ದೊಡ್ಡ ನರ್ಸಿಂಗ್ ಹೋಮ್ ನಂದೇ, ಹೇಗೂ ಪ್ರಾಕ್ಟೀಸು ತುಂಬಾ ಚೆನ್ನಾಗಾಗುತ್ತೆ, ಕೈ ತುಂಬಾ ಹಣನೂ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಆಫರ್ ಡಾಕ್ಟರ್ ಕಾರಣ್. ಮನುಷ್ಯನಿಗೆ ಹಣ ಅವಶ್ಯ ನಿಜ, ಆದ್ರೆ ನಾನು ಹಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಡಾಕ್ಟರ್ ಆಗಿದ್ದಲ್ಲ, ಬಡವರ ಸೇವೆ ಮಾಡಬೇಕು ಅನ್ನೋ ಆಸೆನೂ ಇಟ್ಕೊಂಡಿದ್ದೀನಿ. ಅದು ಅಲ್ಲದೆ ನನ್ನೇ ಒಂದು ನರ್ಸಿಂಗ್ ಹೋಮ್ ಶುರು ಮಾಡಬೇಕು ಅಂತಾನೂ ಇದ್ದೀನಿ. ಬ್ಯಾಂಕಿನ ಲೋನು ಸ್ಯಾಂಕ್ಷನ್ ಆಗಿದೆ. ವಿಜಯಕುಮಾರ್ ಅಂತ ನಮ್ಮ ಆರ್ಕಿಟೆಕ್ಟ್, ಈ ಹಿಂದಿದ್ದವರೆಲ್ಲ ನಮ್ಮ ಸ್ಟಾಫ್. ಇವರು ಮಿಸ್ಟರ್ ಶೆಟ್ಟಿ, ನಮ್ಮ ಬ್ಯಾಂಕ್ ಮ್ಯಾನೇಜರ್, ಮಿಸ್ಟರ್ ಪದ್ಮನಾಭ, ಮಿಸ್ಟರ್ ರಾಮಸ್ವಾಮಿ, ಮಿಸ್ಟರ್ ನಾರಾಯಣ ರಾವ್, ಡಾಕ್ಟರ್ ಶೀಲಾ, ಇವರು ಡಾಕ್ಟರ್ ವನಜಾ ಅಂತ. ಏನೋಗ್ತಿದ್ಯಮ್ಮ? ದೇವಸ್ಥಾನಕ್ಕಪ್ಪ. ನಿನಗೆ ಹುಷಾರಿಲ್ಲ, ಎಲ್ಲೂ ಓಡಾಡದೆ ರೆಸ್ಟ್ ತಗೋ ಅಂತ ಹೇಳಿದ್ನೋ ಇಲ್ಲೋ, ಒಂದೆರಡು ದಿವಸ ದೇವಸ್ಥಾನಕ್ಕೆ ಹೋಗದೆ ಇದ್ರೆ ಏನೂ ಆಗಲ್ಲ. ಔಷಧಿ ತಗೊಂಡು ಸುಮ್ಮನೆ ಮಲ್ಕಮ್ಮ. ಪ್ರತಿದಿನ ಒಂದ್ಸಲವಾದ್ರೂ ವೆಂಕಟೇಶ್ವರನ ದರ್ಶನ ಮಾಡದಿದ್ರೆ ನಿಮ್ ಮನಸ್ಸಿಗೆ ನೆಮ್ಮದಿನೇ ಇರಲ್ಲಪ್ಪ. ನಾನು ಹುಷಾರಾಗಿದ್ದೀನಿ ಅಮ್ಮ. ನಾನು ಡಾಕ್ಟರ್, ನಿಮ್ಮ ಸ್ಥಿತಿ ಹೇಗಿದೆ ಅಂತ ನನ್ಗೆ ಗೊತ್ತಾಗಲ್ವಾ? ನೀನ್ ನನ್ನ ಜೊತೆಯಲ್ಲಿ ಇರೋವಾಗ ನನಗೇನಪ್ಪ ಭಯ? ಸರಿ ನೋಡಿ, ಸರಿನಪ್ಪ.
ಶ್ರೀನಿವಾಸ ವೆಂಕಟೇಶ್ವರನಿಗೆ ನನ್ನ ಪ್ರಾರ್ಥನೆ ಕೇಳಿಸ್ತು. ಅವರು ಆಡ್ತಾ ಇದ್ರು, ನಾನು ಕೇಳ್ತಾ ಒಳಗೆ ಬಂದ್ಬಿಟ್ಟೆ. ಹೋಗೋಣ. ನಮ್ಮ ಹೊಸಮನೆ ಕೆಲಸ ಮುಗಿತಾ ಬಂತು, ಮುಗಿದ ತಕ್ಷಣ ನಾವಲ್ಲಿಗೆ ಹೋಗೋಣ. ನಾನು ಬರಲ್ಲ. ಯಾಕೆ? ನಾನು ಒಬ್ಬಳೇ ಆ ಮನೆಗೆ ಬರೋದು ನನಗೆ ಇಷ್ಟವಿಲ್ಲ. ಅಂದ್ರೆ? ಅಂದ್ರೆ ನಿನಗೆ ಮದುವೆ ಮಾಡಿ ಸೊಸೆ ಜೊತೆನೆ ಆ ಮನೆಗೆ ಹೋಗೋದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀನ್ ತೀರ್ಮಾನ ಮಾಡಿದ ಆ ಕ್ಷಣಕ್ಕೆ ಸೊಸೆ ಆಗೋಕೆ ಯಾರು ರೆಡಿ ಇದ್ದಾರೆ ಅದನ್ನು ನೋಡಿಟ್ಟಿದ್ದೀನಿ. ನೀನು ಒಪ್ಪಿಗೆ ಕೊಡ್ಲಿ ಅಂತ ಸುಮ್ಮನಿದ್ದೀನಿ. ಸದ್ಯ ಯಾರನ್ನು ಕರ್ಕೊಂಡು ಬಂದು ಇವಳೇ ನನ್ನ ಸೊಸೆ ಅಂತ ಹೇಳಿಲ್ವಲ್ಲ. ನಾನು ನೋಡಿದವಳನ್ನ ಕರ್ಕೊಂಡು ಬಂದ ಹಾಗೆ ಹೇಳಿದ್ದಿದ್ರು ನೀನ್ ಸುಮ್ಮನಿರ್ತಿದ್ದೆ ಕಣು. ಓ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಅಲ್ಲೇಡಮ್ಮ. ಪದ್ಮಾ ನೋಡಮ್ಮ, ಸುಶೀಲಮ್ಮನವ್ರು ಬಂದಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ನಮ್ ಶ್ರೀನಿವಾಸನ ಮದುವೆ ವಿಚಾರ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಅಂದ್ರೆ? ಅಂದ್ರೆ ನಮ್ ಶ್ರೀನಿವಾಸ ನಿಮ್ ಮಗಳನ್ನು ಬಹಳ ಇಷ್ಟಪಟ್ಟಿದ್ದಾನೆ. ನನಗೂ ಅವಳ ಗುಣ, ನಡತೆ, ದೈವ ಭಕ್ತಿ ತುಂಬಾ ಹಿಡಿಸಿದೆ. ನೀವು ಅವಳು ಒಪ್ಪದಾದ್ರೆ ಅವಳನ್ನ ನನ್ನ ಸೊಸಿಯಾಗಿ ತಂದ್ಕೊಳ್ಬೇಕು ಅಂತಿದ್ದೀನಿ. ನನ್ನ ಸಂತೋಷ ಹೇಗೆ ವ್ಯಕ್ತಪಡಿಸಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಇಷ್ಟು ವರ್ಷ ವೆಂಕಟೇಶ್ವರನ ಪೂಜೆ ಮಾಡಿದ್ದಕ್ಕೆ ಆ ದೇವರು ಇವತ್ತು ಕಂಡುಬಿಟ್ಟ. ನನ್ನ ಮಗಳು ನಿಮ್ಮನೆ ಸೊಸಿಯಾಗಿ ಬರೋದಕ್ಕೆ ನಾನು ಅದು ಎಷ್ಟು ಪುಣ್ಯ ಮಾಡಿದ್ನು. ಎಲ್ಲ ನೀವೇ ಹೇಳ್ತಿದ್ದೀರಲ್ಲ ಪದ್ಮ, ನಿಮ್ ಮಾತು ಕೇಳ್ಬಿಟ್ಟಿದ್ರಿ. ಏನಮ್ಮ ಪದ್ಮ, ಸುಶೀಲಮ್ಮನ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ತಾನೆ? ನೋಡಿದ್ರ ನಾನು ಹೇಳಿಲ್ವೇ, ಮದ್ವೆನ ನಿಮ್ಗೆ ಹೇಗೆ ಅನುಕೂಲವಾಗುತ್ತೋ ಹಾಗೆ ಮಾಡಿಕೊಡಿ. ಮುಖ್ಯ ಅವಳು ನನಗೆ ಸೊಸೆಯಾಗಿ ಬರಬೇಕು ಅಷ್ಟೇ. ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ಮದುವೆಗೆ ಏರ್ಪಾಡು ಮಾಡಿ. ವೆಂಕಟೇಶ್ವರ, ನಮ್ಮಿಬ್ಬರು ಮದುವೆ ಆದ್ರೆ ನಾವಿಬ್ಬರು ನಿಮ್ಮ ದರ್ಶನಕ್ಕೆ ತಿರುಪತಿಗೆ ಬಂದು ಸೇವೆ ಸಲ್ಲಿಸ್ತೇವೆ.
ಇದೇಮ್ಮ ನಮ್ಮ ಮನೆ. ಮನೆ ಪೂರ್ತಿ ಫರ್ನಿಶ್ ಮಾಡಿ ಇಟ್ಟಿದ್ದೀನಿ, ವಾಸಕ್ಕೆ ಬರೋದಷ್ಟೇ ಬಾಕಿ. ಆ ಕಡೆ ನಿಮ್ಮ ರೂಮು, ಇದು ನನ್ನ ರೂಮು, ಇದೇ ಹಾಲ್. ಹೇಗಿದೆ ಅಮ್ಮ? ತುಂಬಾ ಚೆನ್ನಾಗಿದೆ ಅಪ್ಪ. ಇವತ್ತು ನಿಮ್ಮ ತಂದೆ ಇದ್ದಿದ್ರೆ ಇದನ್ನೆಲ್ಲ ನೋಡಿ ಎಷ್ಟು ಸಂತೋಷ ಪಡ್ತಿದ್ರು. ಸರಿ, ಪೂಜೆ ರೂಮ್ ಮಾತ್ರ ಯಾಕೆ ಖಾಲಿ ಬಿಟ್ಟಿದೀಯಾ? ಆ ಕಲ್ಲು ಪೇಪರ್ ಮೇಲಿರೋ ದೇವರುಗಳನ್ನು ತಂದು ಇಲ್ಲಿಡೋ ಅವಶ್ಯಕತೆ ನನಗೆ ಕಾಣಲಿಲ್ಲ. ಚೇಚೆ, ಹಾಗೆ ಹೇಳ್ಬೇಡಪ್ಪ. ದೇವರಿಲ್ಲದ ಮನೆ ಮನೆ ಅಂತ ಅನ್ಸ್ಕೊಳ್ಳಿಲ್ಲ. ನೋಡಮ್ಮ, ಈ ಮನೆಯನ್ನ ಕಷ್ಟಪಟ್ಟು ಕಟ್ಟಿಸಿರೋದು ನಾನು. ಅದಕ್ಕೆ ಯಾವ ದೇವರು ಏನೂ ಮಾಡಲಿಲ್ಲ. ಇವತ್ತು ನಾನು ಈ ಸ್ಥಿತಿಯಲ್ಲಿ ಇರೋದಕ್ಕೆ ನೀನು ಕಾರಣ ಹೊರತು ಬೇರೆ ಯಾರೂ ಅಲ್ಲ. ಅದಕ್ಕೆ ಈ ಮನೆಯಲ್ಲಿ ನಿನ್ನ ಬಿಟ್ಟು ಯಾವ ದೇವರಿಗೂ ಸ್ಥಾನ ಇಲ್ಲ. ಶ್ರೀನಿವಾಸ, ನೀನು ನಾನ್ ದೊಡ್ಡವಳಿರಬಹುದು, ಆದ್ರೆ ಎಲ್ರಿಗೂ ದೊಡ್ಡವನು ಆ ದೇವರಪ್ಪ. ಅಮ್ಮ, ನಿನ್ನ ಹತ್ರ ನಾನೇನಾದ್ರೂ ಹೇಳಿ ನಿನ್ನನ್ನು ಒಪ್ಸೋಕ್ ನನ್ನಿಂದ ಆಗಿದೆಯೇ? ನಿನಗೇನು ಇಷ್ಟನೋ ಹಾಗೆ ಮಾಡು. ಪದ್ಮ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತಾರೆ. ಒಮ್ಮೆ ನೀನು ಅವ್ರ ಮನೆಗೆ ಸೇರಿದಳು, ಆ ಮನೆನೇ ನಿನ್ನ ಮನೆ. ನಿನ್ನ ಗಂಡನೇ ನಿನ್ನ ಸರ್ವಸ್ವ ಅಮ್ಮ. ನಿನ್ನ ಗಂಡ ನಿಮ್ಮತ್ತೆ ಮನಸ್ಸು ನೋವಾಗದೆ ಇದ್ದಾಗ ನಡ್ಕೊಮ್ಮ, ದೇವರು ನಿನ್ ಒಳ್ಳೇದು ಮಾಡ್ತಾನೆ. ಪದ್ಮನ ವಿಷಯದಲ್ಲಿ ನೀವೇನು ಯೋಚನೆ ಮಾಡಬೇಡಿ. ಅವಳನ್ನ ನನ್ನ ಹೆತ್ತು ಮಗಳಿಗಿಂತಲೂ ಹೆಚ್ಚಾಗಿ ನಾನು ನೋಡ್ಕೋತೀನಿ. ನಡೀಪ್ಪ, ಬರ್ತೀನಪ್ಪ. ಬಾ ಪದ್ಮ, ಬರ್ತೀನಿ. ಸಂಯೋಗ
ತೊಟ್ಟಿಲಿನಲ್ಲಿ ನಿನ್ನ ತೂಗುವೆ ಪ್ರೀತಿಯ ಮಂದಿರದಲ್ಲಿ ಆಸೆಯ ಹೂವನ್ನು ಚೆಲ್ಲಿ ಪೂಜೆ ಮಾಡುವೆ ಮಧು ಚಂದ್ರಕ್ಕೆ ನೀ ಕಾಂತಿ ತುಂಬಿದೆ ನನ್ನ ಸೇರಿದೆ ಪ್ರಿಯೇ ಪ್ರಿಯೇ ಇದೇನೆ ಹೊಸ ಯೋಗ ಬಂದೆ ಮನೆ ಕೆಲಸ ಮಾಡಕ್ಕೆ ಇನ್ನೇನು ಹಾಯ ಕೂತ್ಕೊಂಡು ರೆಸ್ಟ್ ತಗೊಳ್ಳಿ ಎಲ್ಲ ನಾ ನೋಡ್ಕೋತೀನಿ ಈಗಲೇ ಯಾಕಮ್ಮ ಈ ಜವಾಬ್ದಾರಿ ಎಲ್ಲ ಹೊಸದಾಗಿ ಮದುವೆ ಆಗಿದೆ ನೀವಿಬ್ರು ಸ್ವಲ್ಪ ದಿವಸ ಹಾಯಾಗಿರಿ ಆಮೇಲೆ ಇದ್ದೇ ಇದೆ ಮನೆ ಕೆಲಸ ಮಾಡೋದು ಕಾಫಿ ತಗೊಮ್ಮ ನಾನು ಸ್ನಾನ ಮಾಡಿ ದೇವರ ದೀಪ ಹಚ್ಚೋವರೆಗೂ ಒಂದ್ ತೊತ್ತು ನೀರು ಕುಡಿಯಲತ್ತೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಎಷ್ಟೊತ್ತಾಯ್ತು ಹೇಳಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೀನು ಏನ್ರಿ ಇದು ಬಿಡಿ ಏನು ಬೆಳ್ ಬೆಳಗ್ಗೆ ಹೇಳಿ ಎದ್ದು ಮೊದಲು ಸ್ನಾನ ಮಾಡಿ ಹೇಳ್ರಿ ಅದನ್ನು ಯಾರಿಲ್ಲಿ ತಂದಿಟ್ರು ನಾನೇ ಎದ್ದ ತಕ್ಷಣ ದರ್ಶನ ಮಾಡಕ್ಕೆ ಇಲ್ಲಿ ದೇವರೇ ಇರ್ಲಿಲ್ಲ ಅದಕ್ಕೆ ತಂದಿಟ್ಟೆ ಅದೆಲ್ಲ ಸರಿ ಹೋಗಲ್ಲ ನನಗೆ ಅದನ್ನ ತೆಗೆದು ಹೊರಗಿಡು ಅದನ್ನ ತೆಗೆದು ಹೊರಗಿಡು ಅಂದೆ ನೀನ್ ತೆಗೆದೇ ಹೋದ್ರೆ ನಾನೇ ಹೋಗಿ ತೆಗಿತೀನಿ ಎಂಥದ್ದು ಇಲ್ಲ ಈ ರೂಮ್ ಅನ್ನ ನನ್ನ ಇಷ್ಟದ ಹಾಗೆ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಇನ್ನು ದೇವರು ಅದು ಇದು ಅಂತ ತಂದು ಇದನ್ನು ಕೆಡಿಸ್ಬೇಡ ಇದಕ್ಕೋಸ್ಕರ ಬೇರೆ ಪೂಜಾ ರೂಮ್ ಇದೆ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಕೊ ಅದು ಅದ್ರ ಕಾಡಿಗೆ ಅಲ್ಲಿದ್ರೆ ಏನ್ ತೊಂದ್ರೆ ನಿಮ್ಗೆ ಬೆಳಗ್ಗೆ ಇದ್ದ ತಕ್ಷಣ ದೇವರ ದರ್ಶನ ಮಾಡೋದು ಒಳ್ಳೇದು ಅಂತ ಅದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ ಹೇಳದಷ್ಟು ಮಾಡು ಇದನ್ನ ತೆಗೆದು ಹೊರಗಾಕು ಅವ್ರ ತಂದೆ ಹೋದಾಗ್ಲಿಂದಾನು ಅವನು ಹೀಗೇನೆ ನೀನೇನು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಮ್ಮ ಅವನಿಗೂ ಬೇಜಾರಾಗೋದು ಬೇಡ ಈ ದೇವ್ರನ್ನ ತಗೊಂಡು ಹೋಗಿ ದೇವ್ರ ಮನೆಯಲ್ಲಿಡು
ಮಾವನವರಿದ್ದಾಗ ಪ್ರತಿ ವರ್ಷನೂ ಈ ರಥಸಪ್ತಮಿ ದಿನ ಅವ್ರ ಫ್ಯಾಕ್ಟ್ರಿಯಲ್ಲಿರೋ ಎಲ್ರಿಗೂ ಈ ಪ್ರಸಾದ ಹಂಚುತ್ತಿದ್ರು. ಅವ್ರು ಹೋದ್ಮೇಲೆ ಅದನ್ನ ಅವನು ಹಾಗೆ ನಡೆಸ್ಕೊಂಡು ಬರ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಅದಾಗಿದ್ದೇ ಬೇರೆ, ಅದು ನಿಂತೇ ಹೋಯ್ತು. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಿ? ಅದನ್ನ ಈಗಲೂ ಮುಂದುವರಿಸಿದ್ರೆ ಆಯ್ತು. ಅಂದ್ರೆ? ಅಂದ್ರೆ ಇವತ್ತು ನಾನು ಹಂಚ್ತೀನಿ. ಸರಿ, ಆದ್ರೆ ಯಾರಿಗೆ? ನಮ್ಮ ನರ್ಸಿಂಗ್ ಹೋಮ್ನವ್ರಿಗೆ. ಇದರಿಂದ ಮಾವನವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ, ನಿಮ್ಮ ಮನಸ್ಸಿಗೂ ಸಮಾಧಾನ, ಅಲ್ಲಿ ನರಳ್ತಾ ಇರೋ ರೋಗಿಗಳಿಗೂ ನೆಮ್ಮದಿ ಸಿಗುತ್ತೆ. ಇಷ್ಟು ಚೆನ್ನಾಗಿ ಎಲ್ಲಾನು ಅರ್ಥ ಮಾಡ್ಕೋತೀಯಮ್ಮ. ಸರಿ, ಹಾಗೆ ಮಾಡು. ಪ್ರಸಾದ ತಗೊಳ್ಳಿ, ಪ್ರಸಾದ ತಗೊಳ್ಳಿ. ಏನು? ಇವತ್ತು ರಥಸಪ್ತಮಿ, ವೆಂಕಟೇಶ್ವರ ಪ್ರಸಾದ. ಸರಿಮ್ಮ, ಬಹಳ ಒಳ್ಳೇದು. ನಮಸ್ಕಾರ ಅಮ್ಮ. ನಮಸ್ಕಾರ ಮಂಜು, ಪ್ರಸಾದ ತಗೊಳ್ಳಿ. ಔಷಧಿಯಿಂದ ವಾಸಿ ಆಗದೆ ಇರೋ ಎಷ್ಟೋ ರೋಗಗಳು ಈ ದೇವರ ಪ್ರಸಾದದಿಂದ ವಾಸಿ ಆಗುತ್ತೆ. ಇದು ಹಾಸ್ಪಿಟಲ್ ಅಲ್ಲಿ 10 ವರ್ಷ ಸರ್ವಿಸ್ ಅಲ್ಲಿ ನನ್ನ ಅನುಭವ. ಗೋವಿಂದ, ಏನ್ ಮಾಡ್ತಿದ್ದೀ ಪದ್ಮ? ಇಲ್ಲಿ ಬಂದು ಲಡ್ಡು ಹಂಚು ಅಂತ ನಿನ್ಗೆ ಯಾರು ಹೇಳಿದ್ರು? ಇವತ್ತು ರಥಸಪ್ತಮಿ ಅಲ್ವಾ, ಅದಕ್ಕೆ ಎಲ್ರಿಗೂ ಪ್ರಸಾದ ಹಂಚುತ್ತಿದ್ದೀನಿ, ನೀವು ತಗೊಳ್ಳಿ. ರಥಸಪ್ತಮಿ, ಗೋಕುಲಾಷ್ಟಮಿ ಅನ್ನೋದಕ್ಕೆ ಇದೇನು ದೇವಸ್ಥಾನ ಅಲ್ಲ, ಪ್ರಸಾದ ಇದು ಅದು ಅಂತ ನಿನ್ನೇನೇನು ಹಂಚಿ ಪೇಷಂಟ್ಗಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆಗಾರರು? ದೇವರ ಪ್ರಸಾದ ತಿಂದ್ರೆ ಅದರಿಂದ ಏನು ಕೆಟ್ಟದಾಗಲ್ಲ. ನನಗೆ ಹೇಳ್ಕೊಡಕ್ ಬರಬೇಡ, ತಿನ್ಬಿಟ್ರೇನ್ರಿ ಆ ಲಡ್ಡೂನ? ಹೌದು ಡಾಕ್ಟ್ರೆ, ವೆಂಕಟೇಶ್ವರ ಪ್ರಸಾದ ಹ್ಯಾಕ್ ಬೇಡ ಅನ್ನೋದು, ಲಾಡು ತಿಂದ್ಬಿಟ್ಟೆ. ಡಯಾಬಿಟಿಕ್ ಪೇಷಂಟ್ ನೀವು, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಡಾಕ್ಟರ್ ವರುಜಾ, ಈ ಪೇಷಂಟ್ ಅನ್ನು ಅಬ್ಸರ್ವೇಷನ್ ಅಲ್ಲಿಟ್ಟು ಗಂಟೆಗೊಂದ್ಸಲ ಟೆಸ್ಟ್ ಮಾಡಿ ನನಗೆ ರಿಪೋರ್ಟ್ ಕಳಿಸ್ತಾ ಇರಿ. ಓಕೆ ಡಾಕ್ಟರ್. ಏನ್ ನೋಡ್ತಾ ನಿಂತಿದ್ದೀಯ? ನಿನ್ ಪ್ರಸಾದ ಹಂಚಿದ್ದು ಸಾಕು, ಹೋಗು ಮನೆಗೆ. ಇನ್ನೊಂದು ಗಳಿಗೆ ನೀನು ನಿಂತ್ಕೊಂಡ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಯಾಕಮ್ಮ, ಏನಾಯ್ತು ಏನಾಯ್ತು ಹೇಳಮ್ಮ? ನೀನ್ ಪ್ರಸಾದ ಹಂಚ್ತಿದ್ರೆ ಇವ್ರು ಬಂದು ನಿಲ್ಸಿ ಎಲ್ರಾದ್ರೂ ಏನೇನೋ ಅಂದು ನನ್ನ ಕಲ್ಸ್ಬಿಟ್ರಲ್ಲಿದ್ದ. ಅವನ್ ದೇವ್ರನ್ನ ಹೇಳ್ತಿದ್ರು, ಹೀಗ್ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಸಮಾಧಾನ ಮಾಡ್ಕೊಮ್ಮ, ಅದನ್ನೇ ಮನಸ್ಸಿಗೆ ಹಚ್ಕೋಬೇಡ. ಅವನ್ ಬರ್ಲಿ, ನಾನು ಅವನಿಗೆ ಹೇಳ್ತೀನಿ. ಶ್ರೀನಿವಾಸ ಬಾಯಿ. ಯಾಕೋ ಅವಳ ನರ್ಸಿಂಗ್ ಹೋಮ್ ನಿಂದ ಬೈದ್ ಕಳ್ಸಿದ್ದೀಯಾ? ಮತ್ತಿನ್ನೇನ್ ಮಾಡೋದು, ನರ್ಸಿಂಗ್ ಹೋಮಿಗೆ ಬಂದು ಪೇಷಂಟ್ ಗಳಿಗೆಲ್ಲ ಪ್ರಸಾದ ಪ್ರಸಾದ ಅಂತ ಏನೇನಲ್ಲ ಅನ್ಹೈಜಿನಿಕ್ ಲಡ್ಡು ಹಂಚಿ ನಾಳೆ ಯಾರಾದ್ರೂ ಸತ್ತೋದ್ರೆ ಪೊಲೀಸ್ನವ್ರು ಬಂದು ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಆಗ ಯಾವ ದೇವರು ಬರೋದಿಲ್ಲ. ಹಾಗಾದ್ರೆ ನೀವು ಕೂಡ ಔಷಧದಿಂದಲೇ ಎಲ್ಲ ರೋಗಗಳು ವಾಸಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಎಸ್, ಖಂಡಿತ. ನೋ, ನಿಮ್ಮ ಡಾಕ್ಟರ್ಗಳಿಗೆ ಮೀರಿದ ಶಕ್ತಿನೇ ಇಲ್ಲ ಅನ್ನೋ ಹಾಗಿದ್ರೆ ಈ ಪ್ರಪಂಚದಲ್ಲಿ ಇನ್ನೂ ಔಷಧಿಯನ್ನ ಕಂಡುಹಿಡಿದ ಇರೋ ರೋಗಗಳೇ ಇರ್ತಾ ಇರ್ಲಿಲ್ಲ. ಹೌದಾ? ಯಾಕೆ ಯಾಕೆ ಸುಮ್ಮನಾದ್ರಿ? ನಿಜ ಅಂತ ತಾನೆ? ಆ ಶಕ್ತಿ ಮೀರಿ ನಿಲ್ಲೋದಕ್ಕೆ ಯಾವ ಮನುಷ್ಯನಿಂದಲೂ ಸಾಧ್ಯವಿಲ್ಲ, ಅದರ ರೂಪವೇ ದೇವರು. ಇನ್ನೂ ನೀವು ನಂಬೇ ಹೋದ್ರೆ ಅದನ್ನು ಮೂರ್ತನ ಅಷ್ಟೇ. ಮೂಢರಾಗಿ ಆ ದೇವರನ್ನು ನಂಬಿದ್ದಕ್ಕೆ ಅಪ್ಪನಿಗೆ ಏನು ಗತಿ ಆಯ್ತು ಗೊತ್ತಾ ನಿನಗೆ?
ಅವ್ರು ಹೋದ್ಮೇಲೆ ನಾವು ಎಂಥ ಚಿಂತಾಜನಕ ಸ್ಥಿತಿಗೆ ಬರಬೇಕಾಯ್ತು ಅದು ಗೊತ್ತಾ ನಿನಗೆ? ಕಷ್ಟನೇ ಅನುಭವಿಸ್ಬೇಕು ಅಂದ್ಮೇಲೆ ದೇವರನ್ನೇ ಯಾಕೆ ನಂಬಬೇಕು? ಕಷ್ಟಗಳನ್ನ ಅನುಭವಿಸಿ ಮನುಷ್ಯನಿಗೆ ಜೀವನ ಅಂದ್ರೆ ಏನು ಅನ್ನೋದು ಅರ್ಥ ಆದಾಗ್ಲೇನೆ ಒಂದು ವ್ಯಕ್ತಿತ್ವ ಅನ್ನೋದು ರೂಪ್ಕೊಳ್ಳೋದು. ನಿನ್ನ ಗೊಡ್ಡು ಪುರಾಣ ನಿನ್ನ ಹತ್ರನೇ ಇಟ್ಕೋ, ನನಗೆ ಬೇಕಾಗಿಲ್ಲ. ಎಸ್ ಹಲೋ, ನಾನು ವಂಜಾ ಮಾತಾಡ್ತಿರೋದು. ಹೇಳಿ ಡಾಕ್ಟರ್. ನೀವು ಅಬ್ಸರ್ವೇಷನ್ ಆಗಿರ್ಲಿ ಅಂತ ಹೇಳಿದ್ರಲ್ಲ, ಆ ಪೇಷಂಟ್ ನ ಟೆಸ್ಟ್ ಮಾಡಿದ ರಿಪೋರ್ಟ್ ಈಗ ಬಂತು. ಏನಂತ? ಕ್ವೈಟ್ ಸರ್ಪ್ರೈಸಿಂಗ್. ಇಟ್ಸ್ ನಾರ್ಮಲ್ PPBS 180. ಮುಂಚೆ ಇದ್ದಿತ್ತು 400. ಕರೆಸ್ಪಾಂಡಿಂಗ್ ಯೂರಿನ್ ಶುಗರ್ ಓನ್ಲಿ ಟ್ರೇಸಸ್. ಇಂಪಾಸಿಬಲ್. ಇನ್ಫ್ಯಾಕ್ಟ್ ಐ ಎಕ್ಸ್ಪೆಕ್ಟೆಡ್ ಕಾಂಪ್ಲಿಕೇಶನ್ಸ್. ಜಾಸ್ತಿ ಆಗೋದಿರ್ಲಿ, ಹಿಂದೆ ಇದ್ದ ಲೆವೆಲ್ ನಾರ್ಮಲ್ ಬರ್ತಾ ಇದೆಯಲ್ಲ. ನಾರ್ಮಲ್? ಅರೆ ಶೋ, ನಾನ್ ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ರಿಪೋರ್ಟ್ ಕಳಿಸ್ಲಾ? ಬೇಡ, ನಾನೇ ಬರ್ತೀನಿ. ಹಾ ಹಾ, ಬರೋಕ್ ಮುಂಚೆ ನಿಮ್ ಹೆಂಡತಿನ ಇಲ್ಲಿ ಹಾಗಂದಿದ್ದಕ್ಕೆ ಸಾರಿ ಹೇಳ್ಬಿಟ್ಟು ಬನ್ನಿ. ಸರಿ ಸರಿ. ನರ್ಸಿಂಗ್ ಹೋಮ್ ಇಂದ ತಾನೇ ಫೋನ್ ಬಂದಿದ್ದು. ಪ್ರಸಾದ ತಿಂದ ರೋಗಿಗೆ ವಾಸಿ ಆಗಿದೆ ಅಲ್ವಾ? ಇಷ್ಟು ದಿನಗಳಿಂದ ನಿಮ್ಮ ಔಷಧಿ ಏನ್ ಮಾಡ್ಲಿಕ್ಕಾಗ್ಲಿಲ್ವೋ ಅದನ್ನ ಪ್ರಸಾದ ಒಂದೇ ದಿನದಲ್ಲಿ ಮಾಡಿ ತೋರಿಸಿದೆ. ಇದಕ್ಕೇನು ಹೇಳ್ತೀರಾ? ಕಾಕತಾಳೀಯ ಅಷ್ಟೇ. ಇಂಗ್ಲಿಷ್ನಲ್ಲಿ ಅದಕ್ಕೆ ಕೋ ಇನ್ಸಿಡೆನ್ಸ್ ಅಂತಾರೆ. ಹಳೆ ಕಾಲದಲ್ಲಿ ಬಹುಶಃ ಯೋಗಾಯೋಗ ಅನ್ನಬಹುದು. ನೀನೇನು ಬೇಕಾದರೂ ಅನ್ನ. ಪದ್ಮ, ಅವನು ಬದಲಾಯಿಸೋದಕ್ಕೆ ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ನೀನು ಈಗ ಶುರು ಮಾಡಿದ್ದೀಯ. ಏನಾಗುತ್ತೋ ಏನೋ ಅಮ್ಮ. ಇಲ್ಲ ಅತ್ತೆ, ಇವತ್ತೇ ನಾನು ನಿರ್ಧಾರನ ತಗೋತಿದ್ದೀನಿ. ಅವ್ರನ್ನ ಬದಲಾಯಿಸ್ತೀನಿ ಅಂತ. ಅವ್ರ ದೇವ್ರನ್ನ ನಂಬೋ ಹಾಗೆ ಮಾಡಿ ನನ್ನ ನಿಮ್ಮ ಹರಕೆ ಅಂತ ಪ್ರಾಣ ಕೊಟ್ಟಾದ್ರೂ ಸರಿ ಅವ್ರನ್ನ ತಿರುಪತಿ ಕರ್ಕೊಂಡು ಹೋಗಿ ಹೋಗ್ತೀನಿ. ಆ ವೆಂಕಟೇಶ್ವರ ಮಹಿಮೆ ಏನು ಅಂತ ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡಿ ಮಾಡ್ತೀನಿ. ಡಾಕ್ಟ್ರೇ, ಡಾಕ್ಟ್ರೇ, ನರ್ಸಮ್ಮ, ಯಾಕೆ ಸುಮ್ಮನೆ ಕಿರಿಸ್ಕೋತೀರಾ? ಇದು ಆಸ್ಪತ್ರೆ. ಡಾಕ್ಟ್ರ್ ಹೇಳಿದ್ರು ಸಾರ್ ಇದನ್ನ ಬಿಸ್ತೀನಿ ಅಂತ. ಡಾಕ್ಟ್ರ್ ಹೇಳಿದ್ರ? ಈ ಕೆಲ್ಸನ ನಾನು ಮಾಡ್ತೀನಿ. ತಾಳೋ ಬಂದೆ. ಹ ಸರ್, ಸರ್, ಡಾಕ್ಟರ್ ಹೇಳಿದ್ದು ಬ್ಯಾಂಡೇಜ್ ಬಿತ್ತೀನಿ ಅಂತ ಸರ್, ಕಾಲ್ ಕತ್ತರಿಸ್ತೀನಿ ಅಂತ ಅಲ್ಲ ಸರ್. ಯಾಕಳ್ತೀರಾ ಸುಮ್ಮನೆ? ಭಯ ಆಗ್ತಿದೆ ಸರ್, ನನ್ನ ಲೈಫ್ ನಲ್ಲಿ ಇದೆ ಸರ್ ಫಸ್ಟ್ ಈಗ ಆಗಿರೋದು. ನಾನು 10 ವರ್ಷ ಸರ್ವಿಸ್ ಅಲ್ಲಿ ಈ ಕೆಲಸ ಮಾಡೋದು ನಾನ್ ಮೊದಲನೇ ಸಲ. ನಾನು ಹೆದರ್ಕೊಂಡಿದ್ನ ಸರ್? ಸರ್, 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 ಸರ್. ಸ್ವಲ್ಪ ಹೇಳ್ತೀರಾ, ಬೆಡ್ ಸರಿ ಮಾಡ್ತೀನಿ ಹೇಳಿ. ಅದ್ಯಾಕೆ ಹಾಗೆ ನೋಡ್ತಿದ್ದೀರಾ? ಬೆಡ್ ಸರಿ ಮಾಡ್ತೀನಿ ಹೇಳಿ ಅಂದೆ. ನಾನು ಶ್ರಾವಣ ಮಾಸದ ವ್ರತದಲ್ಲಿದ್ದೀನಿ, ಅದು ಮುಗಿಯೋವರೆಗೂ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನಮ್ಮಿಬ್ಬರ ಸರಸದ ಮಧ್ಯೆನೋ ಆ ನಿನ್ನ ದೇವರು ಬರ್ಬೇಕಾ? ಬೇರೇನಾದ್ರೂ ಇದ್ದಿದ್ರೆ ನಾನು ಸುಮ್ಮನಿರ್ತಿದ್ದೆ, ಅದರಿಗೆ ನೀನು ಬಿಡಲ್ಲ. ಅಯ್ಯೋ ಬಿಡಿ.
ನೀವ್ ಯಾಕೆ ಅರ್ಥನೇ ಮಾಡ್ಕೊಳ್ಳಲ್ಲ? ನನ್ನ ವ್ರತ ಭಂಗ ಆಗುತ್ತೆ ನೋಡಿ. ಈಗ ಭಂಗ ಆಗ್ತಿರೋದು ನಿನ್ನ ವ್ರತ ಅಲ್ಲ, ನನ್ನ ಮೂಡು. ಬಾ, ಒಂದ್ ನಿಮಿಷ ರೀ, ಒಂದ್ ನಿಮಿಷ, ಈಗ ಬರ್ತೀನಿ. ಹೇಗ್ ಬರ್ಬೇಕು? ಬರ್ತೀನಿ. ವೆಂಕಟೇಶ್ವರ, ನನಗೆ ಯಾಕಿಂತ ಪರಿಸ್ಥಿತಿ ತಂದೊಡ್ದೆ? ನನಗೆ ಪತಿನೂ ದೇವ್ರೆ, ಈಗ ಅವ್ರ ಮಾತಿನಂತೆ ನಡೆದ್ರೆ ನನ್ನ ವ್ರತಕ್ಕೆ ಭಂಗ ಆಗುತ್ತೆ. ಇಲ್ಲದೆ ಹೋದ್ರೆ ಗಂಡನ ಮಾತು ಮೀರಿದ ಪಾಪಕ್ಕೆ ಗುರಿಯಾಗ್ತೇನೆ. ಈಗ ನೀನೇ ದಾರಿ ತೋರಿಸ್ಬೇಕು ನನಗೆ. ನನಗೆ ಯಾಕೋ ನಮ್ಮ ಮೊದಲನೇ ರಾತ್ರಿ ಜ್ಞಾಪಕಕ್ಕೆ ಬರ್ತಾ ಇದೆ. ಶೀಲಾ ಮಾತಾಡ್ತಿರೋದು. ಹೇಳಿ ಡಾಕ್ಟರ್. ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ಯುವರ್ ಪ್ರೆಸೆನ್ಸ್ ಇಸ್ ಇಮಿಡಿಯೇಟ್ಲಿ ರಿಕ್ವೈರ್ಡ್. ಸರಿ. ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ನಾನು ಈಗಲೇ ಹೋಗ್ಬೇಕು. ಬನ್ನಿ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಮುಂಚೆ ಯಾವ ಔಷಧಿ ಕೊಡ್ತಾ ಇದ್ರಿ? ಮಾತ್ರೆ ಕೊಡಿಲಿ. ಈ ಔಷಧಿ, ಈ ಮಾತ್ರೆ 10 ದಿವಸಗಳಿಂದ ಕೊಡ್ತಾ ಇದ್ರಿ ಡಾಕ್ಟ್ರೆ. ನೀವು ಇದೇ ಔಷಧಿ ಕೊಡ್ತಾ ಇದ್ರೆ ಈ ಕೇಸ್ ಇಷ್ಟು ಕಾಂಪ್ಲಿಕೇಟ್ ಆಗಬಾರ್ದಿತ್ತು. ಹೀಗಾಗಿದೆ ಅಂದ್ರೆ ಅದರ ಅರ್ಥ ಇದು ಡೂಪ್ಲಿಕೇಟ್ ಔಷಧಿ ಅಂತ. ಐ ಆಮ್ ಶೂರ್ ಇಟ್ಸ್ ಎ ಫೇಕ್ ಡ್ರಗ್. ಹೌದು ಡಾಕ್ಟರ್, ಇತ್ತೀಚೆಗೆ ಫೇಕ್ ಡ್ರಗ್ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹೀಗೆ ಆದ್ರೆ ಪೇಷಂಟ್ಸ್ಗೆ ನಾವು ತಿಳಿಯುತ್ತೆ. ಅದಕ್ಕೆ ಈಗ ಸುಮ್ಮನಿರೋದು ಬೇಡ. ವಿಷಯನ ಇಮ್ಮಿಡಿಯೇಟ್ ಆಗಿ ಮೆಡಿಕಲ್ ಕೌನ್ಸಿಲ್ಗೆ ತಿಳಿಸೋಣ, ಹಾಗೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅಲ್ಲಿವರೆಗೂ ನನ್ನ ಮಗನ ಸ್ಥಿತಿ ಡಾಕ್ಟ್ರೆ. ನೀವೇನು ಯೋಚನೆ ಮಾಡಬೇಡಿ, ನೀವೇನು ಟೈಮ್ ಕರ್ಕೊಂಡು ಬಂದಿದ್ದೀರಿ, ಒಳ್ಳೇದಾಯ್ತು. ಇನ್ನು ಒಂದು ದಿವಸ ಲೇಟ್ ಆಗಿದ್ದಿದ್ರೆ ನಾನು ಮನೋಜ ಎಮರ್ಜೆನ್ಸಿ ವಾರ್ಡ್ ರೆಡಿ ಮಾಡಿ. ಓಕೆ ಡಾಕ್ಟರ್. ಡಾಕ್ಟರ್ ಶೀಲಾ, ಆ ರಿಪೋರ್ಟ್ಸ್ ನನ್ನ ಕಳಿಸಿ. ಓಕೆ ಡಾಕ್ಟರ್. ಡಾಕ್ಟರ್, ನನ್ನ ಮಗು ಹೇಗಿದೆ ಡಾಕ್ಟರ್? ಈಸ್ ಆಲ್ ರೈಟ್. ಇನ್ನೊಂದು ವಾರದಲ್ಲಿ ನಿಮ್ಮ ಮಗ ಪೂರ್ತಿ ಹುಷಾರಾಗ್ತಾನೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ತುಂಬಾ ಮುದ್ದಾಗಿದ್ದಾನೆ. ಇವಳ ಕೈಗೆ ಮಗುನ್ ಕೊಡ್ಬೇಡ ಕಣೆ. ಯಾಕೆ? ಇವಳು ಬಂಜೆ, ನೀವು ಮಗುನ್ ಮುಟ್ಟಿದ್ರೆ ಮಗು ಆಯಸ್ ಕಮ್ಮಿ ಆಗತ್ತೆ.
ಅಮ್ಮ ಏನಾಯ್ತು ಏನಾಯ್ತು ಹೇಳು ಏನಾಯ್ತು ಏನಾಯ್ತು ಅಂತ ನಿಮ್ಗೆ ಹೇಳಿದೆ ಅದು ನನಗೆ ಹೇಗೆ ಗೊತ್ತಾಗೋದು ಏನಂತ ಹೇಳು ಇರು ಬಂದೆ ಅಮ್ಮ ಬಾಪ ಪದ್ಮ ಯಾಕೆ ಕಳ್ತಿದ್ದಾಳೆ ಕೇಳಿದ್ರೆ ಏನು ಹೇಳ್ತಾ ಇಲ್ಲ ಶಾಂತಮ್ಮ ಮನೆಗೆ ನಾಮಕರಣಕ್ಕೆ ಹೋಗಿದ್ಲು ಅಲ್ಲಿ ಯಾವುದೋ ಮಗುನ ಎತ್ಕೊಳ್ಳೋಕೆ ಹೋಗಿದ್ದಾಳೆ ಅವರು ಇವಳನ್ನು ಬಂಜೆ ಅಂತ ಮಗುನ ಎತ್ಕೊಳ್ಳೋಕೆ ಬಿಡಲಿಲ್ಲ ಅಲ್ಲಿಂದ ಬಂದವಳೆ ಹೂ ಅಂತ ಅಳ್ತಾ ಮಲಗಿದ್ದಾಳೆ ನಾನೇನಪ್ಪ ಮಾಡಲಿ ಎಷ್ಟೋ ಹೇಳಿದೆ ಕೇಳಲಿಲ್ಲ ನೀನಾದರೂ ಸ್ವಲ್ಪ ಹೇಳಪ್ಪ ಅಯ್ಯೋ ಅಜ್ಜಿ ಯಾಕೆ ಕಳ್ತಿದ್ದೆ ಇಷ್ಟಕ್ಕೆ ಯಾರೋ ಏನೋ ಹೇಳಿದ್ರೆ ಹಾಗಾಗತ್ತ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ ನಾಳೆನೆ ನರ್ಸಿಂಗ್ ಹೋಮಿಗೆ ಬಾ ಚೆಕಪ್ ಮಾಡಿಸ್ಕೊಳ್ಳೋಣ ಯಾಕೆ ಮಕ್ಕಳಾಗಲ್ಲ ನಾನು ನೋಡ್ತೀನಿ ಡಾಕ್ಟರ್ ವನುಜ ನಾನು ಹೇಳಿದ್ದೆ ಡಾಕ್ಟರ್ ಚೆಕಪ್ಗೆ ಬಂದಿದ್ದಾರೆ ನಾನು ರೌಂಡ್ಸ್ ಮೇಲೆ ಹೋಗಿ ಬರ್ತೀನಿ ಓಕೆ ಡಾಕ್ಟರ್ ಬನ್ನಿ ಒಳಗೆ ಬನ್ನಿ ಕೋಟ್ ಕೊಡಿ ಪ್ಲೀಸ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಶರತ್ ಹೌ ಆರ್ ಯು ಇವತ್ತು ನೀವು ಅವನನ್ನು ಕರ್ಕೊಂಡು ಮನೆಗೆ ಹೋಗಬಹುದು ಈಸ್ ಪರ್ಫೆಕ್ಟ್ಲಿ ಫೈನ್ ನಾವು ಡಾಕ್ಟ್ರಿ ನಿಮ್ಮಿಂದ ನಮ್ಮ ಶರತ್ ಪ್ರಾಣ ಉಳಿತು ನಿಮ್ಮ ಉಪಕಾರನ ನನ್ನ ಜೀವಮಾನವೆಲ್ಲ ಮರೆಯೋದಿಲ್ಲ ಡಾಕ್ಟ್ರಿ ಇಟ್ಸ್ ಮೈ ಡ್ಯೂಟಿ ಅದಕ್ಕೆ ಯಾಕೆ ಅಷ್ಟು ದೊಡ್ಡ ಮಾತಾಡ್ತೀರಾ ಏನೇ ಆದರೂ ನಿಮ್ಮಿಂದಾಗೆ ನಾವು ಇವತ್ತಿಷ್ಟು ಸಂತೋಷವಾಗಿ ಹೋಗ್ತಾ ಇರೋದು ನಾನು ಬರ್ಕೊಂಡು ಔಷಧಿನ ರೆಗ್ಯುಲರ್ ಆಗಿ ಕೊಡ್ತಾ ಇರಿ ಡಾಕ್ಟರ್ ಅಂಕಲ್ ಮುಂದಿನ ಶುಕ್ರವಾರ ನನ್ನ ಹ್ಯಾಪಿ ಬರ್ತ್ಡೇ ಇದೆ ಖಂಡಿತ ನೀವು ಬರಲೇಬೇಕು ಖಂಡಿತ ಬರ್ತೀನಿ ನಮಸ್ಕಾರಮ್ಮ ನಮಸ್ಕಾರ ಇದೇನಿಲ್ಲಿ ನಮ್ಮ ಪದ್ಮಂಗೆ ಚೆಕಪ್ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಬಂದೆ ನೋಡಿಮ್ಮ ನಮ್ಮ ನರ್ಸಿಂಗ್ ಹೋಮ್ ಪಕ್ಕದಲ್ಲಿ ವೆಂಕಟೇಶನ ಗುಡಿ ಅರಳಿಕಟ್ಟೆ ಇದೆಯಲ್ಲ ಅಲ್ಲಿಗೆ ಹೋಗಿ ಏನ್ ಮನಸ್ಸಲ್ಲಿ ಅನ್ಕೊಂಡ್ರು ಅದ್ ನೆರವೇರುತ್ತೆ ಇಲ್ಲಿಗೆ ಬರೋರೆಲ್ಲ ಅಲ್ಲಿಗೆ ಹೋಗೇ ಬರ್ತಾರೆ ನೀವು ಹೋಗಿ ಬನ್ನಿ ನಿಮ್ ಕಷ್ಟ ಅಲ್ಲ ತೀರಿ ನೀವು ಅನ್ಕೊಂಡಿದ್ದಾಗತ್ತೆ ಹೌದಾ ಹೋಗಿ ಬರ್ತೀವಮ್ಮ ಪದ್ಮ ಅರಳಿಕಟ್ಟೆ ಹೋಗಿ ಬರೋಣ ಬರ್ತೀವಮ್ಮ ಮನೆಜ ನಾನು ಪದ್ಮ ಪಕ್ಕದಲ್ಲಿರೋ ಅರಳಿಕಟ್ಟೆ ಹೋಗಿ ಬರ್ತೀವಿ ಆಯ್ತಮ್ಮ ಹೋಗ್ಬಿಟ್ಟು ಬನ್ನಿ ಸ್ವಾಮಿ ಪ್ರದಕ್ಷಿಣೆ ಹಾಕ್ಬಾ ಅಮ್ಮ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ನಮಸ್ತುತೆ ಸ್ವಾಮಿ ವೆಂಕಟಮ್ಮ ಗೋವಿಂದ ಹೋಗ್ರಿ ನನ್ನ ಮೇಲಿರೋ ಬಂಜೆ ಅನ್ನೋ ಅಪವಾದ ಹೋಗಿ ನನಗೆ ಮಕ್ಕಳಾದ್ರೆ ನಿನ್ನ ಈ ಗುಡಿನ ಜೀರ್ಣೋದ್ಧಾರ ಮಾಡಿಸ್ತೇನೆ ಪದ್ಮ ಚೆಕಪ್ ಎಲ್ಲ ಮುಗಿತಾ ಆಯ್ತು ಎಲ್ಲೋದ್ರು ಇಲ್ಲ ಅವರು ಅಂದ್ರೆ ಹಾ ಇಲ್ಲೇ ನರ್ಸಿಂಗ್ ಹೋಮ್ ಪಕ್ಕದಲ್ಲಿರೋ ಅರಳಿಕಟ್ಟೆ ಆಮೇಲೆ ದೇವರಗುಡಿ ನೋಡ್ಕೊಂಡು ಬರಕ್ ಹೋಗಿದ್ದಾರೆ ಇಲ್ಲಿ ಬಂದ್ರು ಇವ್ರ ದೇವರ ಸೇವೆ ತಪ್ಪು ಆಗಿಲ್ಲ ಸರಿ ಬಿಡಿ ದೀರ್ಘ ಸುಮಂಗಲಿ ಭವ ದೇವ್ರು ಹಿಂಗ್ ಒಳ್ಳೇದ್ ಮಾಡ್ಲಮ್ಮ ನೀ ಚೆನ್ನಾಗಿರ್ಬೇಕು ನಾವಿನ್ನು ಬರ್ತೀವಮ್ಮ ಹಾ ಹೋಗ್ಬನ್ನಿ ತುಂಬ
ತುಂಬಾ ಸಂತೋಷ ನೀವು ಬಂದಿದ್ದಕ್ಕೆ. ಯಾರಮ್ಮ ಅವರಲ್ಲ? ಮುತ್ತೈದೇರಪ್ಪ. ಪದ್ಮಿನಿ ಹತ್ರ ಸಂತಾನ ಲಕ್ಷ್ಮಿ ವ್ರತ ಮಾಡಿಸಿ ಬಾಗಿನ ಕೊಡಿಸ್ದೆ. ಇದನ್ನೆಲ್ಲ ಇಷ್ಟು ಶ್ರಮ ಪಟ್ಟು ಯಾಕೆ ಮಾಡ್ತೀರಾ? ಈ ಪೂಜೆಯ ವ್ರತಗಳಿಂದ ಯಾವ ಪ್ರಯೋಜನನೂ ಇಲ್ಲ. ನಾನು ಪದ್ಮಮ್ಮನ್ನ ಚೆಕಪ್ ಮಾಡಿಸ್ಕೊಂಡ ರಿಪೋರ್ಟ್ ಬಂದಿದೆ. ಏನಂತ? ರಿಪೋರ್ಟ್ ನೆಗೆಟಿವ್, ಮಕ್ಕಳಾಗೋ ಸಾಧ್ಯತೆ ಇಲ್ಲ ಅಂತ. ಶ್ರೀನಿವಾಸ, ಆ ದೇವ್ರ ಕೃಪೆ ಮಾಡಿದ್ರೆ ಯಾವುದೂ ಅಸಾಧ್ಯ ಅಲ್ಲಪ್ಪ. ಮೊದಲು ನಮಗೂ ಹಾಗೆ ಹೇಳ್ತಾ ಇದ್ರು. ನಾವು ಆ ವೆಂಕಟೇಶ್ವರನಿಗೆ ಹರಕೆ ಹೊತ್ಕೊಂಡು ಅವನು ಸೇವೆ ಮಾಡಿ ನೀನು ಹುಟ್ಟಿದೆ. ಆ ವೆಂಕಟೇಶ್ವರನ ಮಹಿಮೆ ಇದೆ ಅನ್ನೋದಕ್ಕೆ ನೀನೇ ಸಾಕ್ಷಿನಪ್ಪ. ನಿಮ್ಗೆ ಹೇಗೆ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇನ್ಮೇಲೆ ನಾನು ಏನ್ ಹೇಳೋಕ್ಕೂ ಹೋಗಲ್ಲ. ನನ್ಗೆ ಹೊಟ್ಟೆ ಹಸಿತಾ ಇದೆ, ಊಟ ರೆಡಿ ಮಾಡಿ. ಶ್ರೀನಿವಾಸ, ಇವತ್ತು ಉಪವಾಸ ಮಾಡೋಣ ಅಂತ ಏನು ಮಾಡ್ಲಿಲ್ಲಪ್ಪ. ಏನ್ ನಡೀತಿದೆ ಮನೆಯಲ್ಲಿ? ತಿಂಗಳಿಗೆ 18 ದಿವಸ ಉಪವಾಸ ತಪ್ಪಿದ್ದಲ್ಲ. ಪೂಜೆ ವ್ರತ ಅಂತ ಕಂಡ ಕಂಡವರನ್ನ ಕರೆದು ಊಟ ಹಾಕಕ್ಕಾಗತ್ತೆ, ಮನೆಯವರಿಗೆ ಊಟ ಇಲ್ಲ. ಇನ್ಮೇಲೆ ನಾನು ಹೋಟ್ಲಲ್ಲೇ ಊಟ ಮಾಡ್ತೀನಿ. ಮಧ್ಯಾಹ್ನ ಮನೆಗೆ ಬರೋ ರಗಳೆ ತಪ್ಪು. ಕಂಠಪ್ಪ ನೀವೇನಾ? ಎಸ್, ನಾನೇ. ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಕಾರಣ ಏನು ಅಂತ ಕೇಳ್ಬೋದಾ? ನಿಮ್ ಫ್ಯಾಕ್ಟ್ರಿ ಕಳ್ಳ ಔಷಧಿ ತಯಾರು ಮಾಡ್ತಾ ಇದ್ರೆ ಅಂತ ಪ್ರೂವ್ ಆಗಿದೆ. ಯುವರ್ ಅಂಡರ್ ಅರೆಸ್ಟ್. ಕಮ್ ಆನ್. ಮಮ್ಮಿ ಡ್ಯಾಡಿ ಯಾಕೆ ಇಷ್ಟೊತ್ತಾದ್ರೂ ಡಾಕ್ಟರ್ ಅಂಕಲ್ ಬರ್ಲೇ ಇಲ್ವಲ್ಲ? ಅವರೆಲ್ಲ ತುಂಬಾ ಬಿಸಿ ಇರ್ಬೇಕು ಅದಕ್ಕೆ ಬರ್ಲಿಲ್ಲ. ಅಲ್ವೇನ್ರಿ? ಬರ್ತೀನಿ ಅಂತ ಹೇಳಿದ್ರು ಆದ್ರೆ ಬರ್ಲಿಲ್ಲ. ನಿನ್ನ ಬೇಕಾದ್ರೆ ಫೋನ್ ಮಾಡು. ಹಲೋ. ಹಲೋ ಡಾಕ್ಟರ್ ಅಂಕಲ್. ಓ ಶರತ್, ಏನ್ ಮರಿ, ಹೌ ಆರ್ ಯು? ಫೈನ್ ಥ್ಯಾಂಕ್ ಯು ಅಂಕಲ್. ಇವತ್ ನನ್ ಹ್ಯಾಪಿ ಬರ್ತ್ಡೇ. ಎಲ್ರೂ ಹೊರಟೋದ್ರು, ನೀವು ಬರ್ಲೇ ಇಲ್ಲ. ಸಾರಿ, ವೆರಿ ಸಾರಿ. ಈಗ್ಲಾದ್ರೆ ಬರ್ತೀರಾ ತಾನೇ? ಖಂಡಿತ ಬರ್ತೀನಿ, ಈಗ್ಲೇ ಹೊರಟೆ. ಈಗ್ಲಾದ ಸಂತೋಷ ತಾನೆ. ಹಲೋ ಶರತ್. ಹಲೋ ಡಾಕ್ಟರ್. ನೋಡೋ ಮಾವ ಬಂದ್ರು. ಅಂಕಲ್ ವೆಲ್ಕಮ್. ಅಂಕಲ್ ಥ್ಯಾಂಕ್ ಯು. Many happy returns of the day. Thank you, Uncle. All the best. ಸದ್ಯ ಈಗಾದ್ರೂ ಬಂದ್ರಲ್ಲ, ನೀವು ಬರ್ಲಿಲ್ಲ ಅಂತ ನನ್ನ ಮಗನಿಗೆ ತುಂಬಾ ಚಿಂತೆ ಆಗಿತ್ತು. ಐ ಆಮ್ ಸಾರಿ, ಸ್ವಲ್ಪ ಲೇಟ್ ಆಯ್ತು. ನಿಮ್ಗೆ ನಿಮ್ಗೇನ್ ಆಗ್ಬೇಕು? ನಮ್ಮ ತಂದೆಯವರು. ಓ ಅಂಕಲ್. ಓ ಥ್ಯಾಂಕ್ ಯು. ಶರತ್ ಮಾಡತ್ರ ಮಾತಾಡ್ತಾ ಇರೋ, ನಾನು ಒಂದ್ ನಿಮಿಷ ಬಂದ್ಬಿಟ್ಟೆ. ಶರತ್, ಔಷಧಿ ಮಾತ್ರೆ ಎಲ್ಲ ಸರಿಯಾಗಿ ತಗೋತಿದ್ದಿ ತಾನೆ? ಗುಡ್.
ತೀರಿಸ್ಕೊಂಡು ಹಾರ್ತಿ ಅಲ್ವಾ? ನನ್ಗೆ ಅದ್ ಕಂಡ್ರೆ ತುಂಬಾ ಇಷ್ಟ. ನಾನು ಜೀವನದಲ್ಲಿ ಮೂರನ್ನೇ ನಂಬಿರೋದು, ಮೂರನ್ನೇ ಇಷ್ಟಪಡೋದು. ಮೊದಲು ಆ ವೆಂಕಟೇಶ್ವರ, ಎರಡನೆಯದು ನೀನು ಮತ್ತು ನಿಮ್ಮಮ್ಮ, ಆಮೇಲೆ ಈ ವೀಣೆ. ಡಾಕ್ಟ್ರೆ, ನೀವು ಮಾಡಿರೋ ಉಪಕಾರಕ್ಕೆ ನಾನೇನು ಕೊಟ್ಟರು ಸಾಲದು. ಆದರೂ ನನ್ನ ಮನ ಸಮಾಧಾನಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದೀನಿ, ನೀವು ತಗೊಳ್ಳೇಬೇಕು. ನಿಮ್ಮ ಋಣ ತೀರಿಸಬೇಕು ಅಂತ ನಾವಿದನ್ನು ಕೊಡ್ತಾ ಇಲ್ಲ. ನೀವು ಮಾಡಿದ ಉಪಕಾರಕ್ಕೆ ನಮ್ದೊಂದು ಸಣ್ಣ ಕಾಣಿಕೆ, ನೀವು ದಯವಿಟ್ಟು ಇದನ್ನು ತಗೊಳ್ಳೇಬೇಕು. ನನಗೆ ದುಡ್ಡು ಬೇಡ, ಈ ವೀಣೆ ಕೊಟ್ಟರು ಸಾಕು. ಈ ವೀಣೆನಾ? ಅಲ್ಲ ಡಾಕ್ಟರ್, ಇದಕ್ಕಿಂತ ಹೆಚ್ಚಿಗೆ ಬೆಲೆ ಬಾಳಂತದ್ದು ಏನ್ ಬೇಕಾದ್ರೂ ಕೊಡಕ್ ಸಿದ್ಧವಾಗಿರುವಾಗ ಅದನ್ನೆಲ್ಲ ಬಿಟ್ಟು ಈ ಹಳೆ ವೀಣೆ ಕೇಳ್ತಿರಲ್ಲ. ನಿಮಗೆ ಇದ್ರ ಬೆಲೆ ಕಡಿಮೆ ಅಂತ ಅನ್ನಿಸ್ಬಹುದು, ಆದ್ರೆ ನನಗೆ ಇದು ಬೆಲೆ ಕಟ್ಟೋಕ್ ಆಗದೆ ಇರುವಂತದ್ದು. ಯಾಕಂದ್ರೆ ಈ ವೀಣೆನ ನಮ್ಮ ತಂದೆ ನುಡಿಸ್ತಾ. ನೀವು ರಂಗನಾಥರಾಜ ಮಗನ? ನೀವು ಮನೆ ಬಿಟ್ಟು ಹೋದ್ಮೇಲೆ ನಮ್ಮ ತಂದೆ ಎಷ್ಟು ಹುಡುಸ್ರು ಗೊತ್ತಾ? ನೀವು ಸಿಗಲೇ ಇಲ್ಲ. ಅವ್ರು ಸಾಯೋವರೆಗೂ ಸದಾ ನೀವು ಮಾತು ಹೇಳ್ತಾ ಇದ್ರು. ಅವರು ಅವರು ಬದುಕಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ರು ಗೊತ್ತಾ? ಈ ವೀಣೆ ಮಾತ್ರ ಅಲ್ಲ, ಈ ಮನೆಯಲ್ಲಿ ಏನ್ ಬೇಕಾದ್ರೂ ತಗೊಳ್ಳಿ, ತಗೊಳ್ಳಿ. ಶ್ರೀಹರಿ ಗೋವಿಂದ. ಶ್ರೀ ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ. ಈ ವೀಣೆ ಎಲ್ಲಿಂದ ತಂದ್ಯೋ? ನಾಗಪ್ಪನವ್ರ ಮನೆಯಿಂದ. ದಿನ ಈ ವೀಣೆ ಬಂದು ನಮ್ಮ ಮನೆಗೆ ಸೇರಿದೆ. ಪ್ರತಿ ವರ್ಷ ಇದೇ ದಿನ ನಿಮ್ಮ ತಂದೆ ಈ ವೀಣೆ ನುಡಿಸ್ಕೊಂಡು ಹಾಡ್ತಾ ಇದ್ದಿದ್ದು ಇನ್ನೂ ನನ್ನ ಕಣ್ಣಿಗೆ ಕಟ್ಟದಾಗಿದೆ. ಈ ವೀಣೆ ಅಂದ್ರೆ ಅವರಿಗೆ ಪಂಚಪ್ರಾಣ. ಈ ವೀಣೆ ನೋಡಿ ನಿಮಗೆ ಸಂತೋಷ ಆಗ್ಬೋದು ಅನ್ಕೊಂಡೆ ನಾನು ಇದನ್ನು ಮನೆಗೆ ತಗೊಂಡು ಬಂದೆ. ನಿಮ್ಗೆ ಬೇಜಾರಾಗ್ಬೋದು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲಪ್ಪ, ನೀನು ಇದನ್ನು ತಂದಿದ್ದಕ್ಕೆ ನನಗೆ ಬೇಜಾರಾಗ್ಲಿಲ್ಲ, ನನಗೂ ಸಂತೋಷನೇ. ಇವತ್ತು ವೈಕುಂಠ ಏಕಾದಶಿ, ನಾನಿದ್ದೀನಿ, ನೀವಿಬ್ರೂ ಇದ್ದೀರಾ, ನೀನೇ ಇದೆ. ಆದರೆ ಇದನ್ನು ನುಡಿಸೋರು ಯಾರೂ ಇಲ್ವಲ್ಲ ಅಂತ ಬೇಜಾರಾಯಿತು ಅಷ್ಟೇ. ಹಾಡಲು ಆನಂದ ಎಂದು ಆನಂದ ಎಂದು
ನಮ್ ಫ್ಯಾಕ್ಟರಿ ಲೇಬರ್ ಯೂನಿಯನ್ ಲೀಡರ್ಸ್ ಬಂದಿದ್ದಾರೆ, ಅದೇನೋ ನಿಮ್ಮ ಹತ್ರನೇ ಮಾತಾಡ್ಬೇಕಂತ. ಅವ್ರು ಇವತ್ತೇ ಬಂದು ಸಾಯ್ಬೇಕಾ? ಬೇರೆ ಯಾವ ದಿವಸ ಸಿಗ್ಬೇಲ್ವಾ? ಸರಿ ಸರಿ ಕರ್ಕೊಂಬಾ ಬನ್ನಿ ಬನ್ನಿ ಸರ್. ಸರ್ ಫ್ಯಾಕ್ಟರಿ ಸೀಸ್ ಆಗಿ ಒಂದ್ ತಿಂಗಳಾಯ್ತು, ಇನ್ನೂ ಓಪನ್ ಮಾಡ್ಲಿಲ್ಲ. ಇದನ್ನ ನಂಬ್ಕೊಂಡಿರ ನಮ್ಗೆ ಗತಿಯೇನ್ ಸರ್? ಯೋ, ನಿಮ್ ಏನಾದ್ರೂ ಸ್ವಲ್ಪ ಬುದ್ಧಿ ಇದೆಯನ್ರಯ್ಯ? ಯಾರೋ ನಾನ್ ಆಗದೆ ಇದ್ದವ್ರ ಮಾತು ಕೇಳ್ಕೊಂಡು ರೇಡ್ ಮಾಡಿ ಸೀಜ್ ಮಾಡಿದ್ರು, ಈಗ ನಾನ್ ಕೋರ್ಟ್ ನಲ್ಲಿ ನಿರಪರಾಧಿ ಅಂತ ಪ್ರೂವ್ ಆಗಿದ್ಯಪ್ಪ. ಇನ್ನೊಂದ್ ವಾರದಲ್ಲಿ ಪ್ರಾರಂಭ ಮಾಡ್ತೇನ್ರಪ್ಪ ಫ್ಯಾಕ್ಟ್ರಿನ. ಹೋಗ್ರಪ್ಪ ಹೋಗ್ರಯ್ಯ. ಯಾವತ್ ಕೇಳಿದ್ರಿ ಇದೇ ಮಾತಾಡ್ತೀರಲ್ರಿ? ಇನ್ನೊಂದ್ ವಾರದೊಳಗೆ ಓಪನ್ ಆಗ್ಲಿಲ್ಲೋ ನಮ್ ಕೈಲಿ ಕಾಯಕಾಗಲ್ಲ. ನಮ್ದೇನ ಸೆಟ್ಲ್ಮೆಂಟ್ ಮಾಡ್ಬಿಡಿ, ನಾವ್ ಬೇರೆ ದಾರಿ ನೋಡ್ಕೊಳ್ತೀವಿ. ಅದೆಲ್ಲ ಏನು ಮಾಡ್ಬೇಕಾಗಿಲ್ರಿ, ಇನ್ನೊಂದ್ ವಾರದೊಳಗೆ ಫ್ಯಾಕ್ಟರಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರ ಇಲ್ವೋ? ಮುಗೀತು ಅಷ್ಟೇ. ಏನಾದ್ರು ಮಾತಾಡ್ಬೇಡಿ ಯಜಮಾನ್ರು, ಹೇಳಾಯ್ತಲ್ಲ ಹೋಗು ಬನ್ನಿ. ಸರಿ ಸರಿ ನೋಡೋಣ. ಏಯ್ ಬಂದ್ರಯ್ಯ. ಎಲ್ಲರನ್ನ ಕಳಿಸ್ಬಿಟ್ಟೆ ಯಜಮಾನ್ರೆ. ನಾನೀಗ ಹೇಳ್ತಿರೋ ವಿಚಾರ ತುಂಬಾ ಸಿಂಪಲ್ ಅಲ್ಲ, ಭಾರಿ ಸ್ಟ್ರಾಂಗ್. ನಮ್ ಫ್ಯಾಕ್ಟರಿ ರೈಡ್ ನ ಹಿಂದೆ ಆ ಡಾಕ್ಟರ್ ಶ್ರೀನಿವಾಸನ ಕೈವಾಡವಿದೆ. ಯಾರೇ ಆ ಡಾಕ್ಟರ್ ಶ್ರೀನಿವಾಸ? ಮತ್ಯಾರೂ ಅಲ್ಲ, ನಿಮ್ ಹಳೆ ಪಾರ್ಟ್ನರು, ದೈವ ಭಕ್ತ ರಂಗನಾಥ್ ರಾಯರ್ ಮಗ. ಶ್ರೀನಿವಾಸ ಅನ್ನೋನು? ಓ ನೀಲಕಂಠಪ್ಪ. ಅನ್ಯಾಯವಾಗಿ ನಮ್ಮ ತಂದೆಯಿಂದ ಆಸ್ತಿ ಹೊಡೆದು ನಮ್ಮನ್ನೆಲ್ಲ ಬೀದಿ ಪಾಲು ಮಾಡಿ ತಮ್ಮನ್ನು ಉದ್ಧಾರ ಮಾಡಿಕೊಂಡವರು. ಈಗ ನನ್ನಿಂದ ಇನ್ನೇನಾಗಬೇಕಾಗಿತ್ತು? ನಿನ್ನಿಂದ ನನಗೇನು ಆಗಬೇಕಾಗಿಲ್ಲ, ಆದ್ರೆ ನೀನೇನಾಗ್ತೀಯ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ನೀನ್ ಡಾಕ್ಟರ್ ಆಗಿರೋ ಹೊತ್ತಿ ತಾನೇ ಇಷ್ಟೆಲ್ಲ ಆಟ ಆಡ್ತಿರೋದು? ನೀನ್ ಡಾಕ್ಟರ್ ಗಿರಿನ ಗಿರಿಗಿರಿನ ಸುತ್ತಿಸ್ತೀನಿ, ನಿನ್ ಡಾಕ್ಟರ್ ಶಿಪ್ ನ ಕ್ಯಾನ್ಸಲ್ ಮಾಡಿಸ್ತೀನಿ. ಅದೆಲ್ಲ ಅಷ್ಟು ಸುಲಭವಾಗಿ ಆಗೋ ಹಾಗಿದ್ದಿದ್ರೆ ಆ ವಿಚಾರನೇ ಬೇರೆ ಇರೋದು. ಮೊದಲು ನೀವು ನ್ಯಾಯವಾಗಿ ಮೆಡಿಸಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಆಮೇಲೆ ಮಿಕ್ಕಿದ್ ಮಾಡಿದ್ರಂತೆ. ಮಾಡ್ತೀನೋ? ಮಾಡ್ತೀನಿ. ಚೀಟಿಗೆ ಹೊರಡಿದ್ರಲ್ಲಿ ನಿಮ್ಮಪ್ಪನ್ನೇ ಮುಗಿಸ್ತೋ ನಾನು. ಅವನು ಮಗ ನೀನು, ನೀನ್ ಯಾವ ಮಹಾ ಲೆಕ್ಕ ನನಗೆ? ನಿಮ್ಮ ಕಂಪನಿ ಸೀಲ್ ಆಗಿ ಹೋದ್ರು ನಿಮ್ ಬಾಯಿ ಸೀಲ್ ಆಗಿಲ್ವಲ್ಲ, ಯಾಕೆ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಿ? ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹೋಗ್ತೀನೋ? ನಿನ್ ಜೀವ ಬಂದಲೇ ಬರೀಬಾರ್ದು, ಅಂತ ಕೆಲಸ ಮಾಡೋಗ್ತೀನಿ. ಹಾ ಇಷ್ಟೊಂದು ಚಿಕ್ಕ ವಿಷಯಕ್ಕೆ ನೀವ್ ಯಾಕೆ ತಲೆ ಬಿಸಿ ಮಾಡ್ಕೋತೀರಿ ಯಜಮಾನ್ರೆ? ನಾನಿಲ್ವೇ ಕಲಿಯುಗದ ದಾನಶೂರ ಕರ್ಣ, ದಿವಾಳಿಯದ ರಂಗನಾಥ ರಾಯರ ಮಗ, ನನ್ನ ಮುಂದೆ ಬೀದಿ ಪಾಲಾದವನು, ಈಗ ನನ್ನ ಭದ್ರವಾದ ಕೋಟೆನ ಅಲ್ಲಾಡಿಸ್ತಾ ಇದ್ದಾನೆ ಅಂದ್ರೆ ಇದು ಸಿಂಪಲ್ ಮ್ಯಾಟರ್ ಅಲ್ಲ ಗೋವಿಂದಯ್ಯ. ಅದಕ್ಕೆ ನಾನು ಹೇಳಿದ್ದು, ಇದಕ್ಕೂ ಒಂದು ಪ್ಲಾನ್ ತಯಾರು ಮಾಡಿಟ್ಟಿದ್ದೀನಿ. ಆದ್ರೆ ಅದು ನಿಮ್ಮ ಔಷಧಿ ಅಂಗಿಯ ನಕಲಿ ಅಲ್ಲ ಯಜಮಾನ್ರೆ, ಭಾರಿ ಗಟ್ಟಿ. ಒಂದೇ ಬಾಣ ಒಂದೇ ಗುರಿ. ದೋಸೆ ಹಾಕ್ಲೇನಪ್ಪ? ಬೇಡ. ಪದ್ಮಾಯಿಲೆ ಬೆಳಗಿನ ಕಾಣಿಸ್ತಾ ಇಲ್ಲ. ಅವಳು ಅಶ್ವಥ್ ಕಟ್ಟೆಗೆ ದಿನ 108 ಪ್ರದಕ್ಷಿಣೆ ಹಾಕ್ತಿದ್ದಾಳೆ, ಅಲ್ಲಿಗೆ ಹೋಗಿದ್ದಾಳೆ. ನಾನು ಮುಗಿಯುತ್ತೆ. ಎಲ್ಲ ಆಯ್ತು, ಅದೊಂದು ಬಾಕಿ ಇತ್ತು. ಅರಳಿ ಕಟ್ಟೆ ಸುತ್ತಿ ಸುತ್ತಿ ತಲೆ ಸುತ್ತಿ ಬರುತ್ತೆ ಹೊರತು ಬೇರೇನೂ ಆಗಲ್ಲ. ಆದ್ರೆ ಈ ಮನೇಲಿ ಯಾರಿಗೆ ಏನು ಹೇಳು ಪ್ರಯೋಜನ? ಪದ್ಮಾ,
ನಾನು ಹುಷಾರಾಗಿದ್ದೇನಪ್ಪ. ಇತ್ತೀಚೆಗೆ ಯಾವಾಗಲೂ ಹೇಗೆ ಇರ್ತಾಳೆ, ಅವಳಿಗೆ ಮಕ್ಕಳಾಗಲಿಲ್ಲ ಅನ್ನೋದೇ ಚಿಂತೆ. ಮೆಡಿಕಲ್ ಚೆಕಪ್ ಮಾಡಿಸಿದಾಗಲೂ ಮಕ್ಕಳೇ ಆಗೋಲ್ಲ ಅಂತ ರಿಪೋರ್ಟ್ ಬಂತು. ಏನ್ ಮಾಡೋಕ್ಕಾಗುತ್ತೆ? ನಾನು ಎಷ್ಟೋ ಹೇಳ್ತಾ ಇದ್ದೀನಿ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯ? ಆ ವೆಂಕಟೇಶ್ವರನ ಕೃಪೆ ಇದ್ರೆ ಅದೆಲ್ಲ ಸುಳ್ಳಾಗತ್ತೆ. ನೀನ್ ನಿಷ್ಠೆಯಿಂದ ಪೂಜೆ ಮಾಡ್ತಾ ಇರೋ ದೇವರು ನಿನಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಅವನು ಯಾವತ್ತೂ ಕೈ ಬಿಡಲ್ಲಮ್ಮ. ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ಪದ್ಮ ಸ್ವಾಮಿ. ಅಮ್ಮ, ನಾ ತಿರುಪತಿಯಿಂದ ಬರ್ತಾ ಇದ್ದೀನಿ. ವೆಂಕಟರಮಣ ಬನ್ನಿ, ಒಳಗೆ ಬನ್ನಿ. ಮನಸ್ಸಾಕಮ್ಮ ಬನ್ನಿ. ಅಮ್ಮ, ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಚೆನ್ನಾಗಿ ನಡೀತು. ಹಿಂದೆ ಪ್ರತಿ ವರ್ಷ ನಿಮ್ಮ ಯಜಮಾನರು ತಪ್ಪದೇ ಬರ್ತಿದ್ರು. ಈ ವರ್ಷ ನನ್ನ ಕನಸಲ್ಲಿ ಬಂದು ಮನೆಗೆ ಹೋಗಿ ಪ್ರಸಾದ ಕೊಟ್ಟು ಆಶೀರ್ವಾದ ಮಾಡಿ ಬಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದೆ. ಈ ಮನೆಯಲ್ಲಿ ಎಲ್ಲ ಇದೆ, ಹಾಗೆ ಒಂದೇ ಒಂದು ಕೊರತೆಯೂ ಇದೆ. ಆ ಕೊರತೆಯು ನೀಗತ್ತೆ. ಅಮ್ಮ, ಪ್ರಸಾದ ತಗೊಳ್ಳಿ. ಇಷ್ಟ ಕಾಮ್ಯಾರ್ಥ ಸಿದ್ಧಿಯಸ್ತು. ಶ್ರೀನಿವಾಸ ಬಾಪ, ಇವರು ತಿರುಪತಿಯಿಂದ ಬ್ರಹ್ಮೋತ್ಸವ ನೋಡ್ಕೊಂಡು ಬಂದಿದ್ದಾರೆ. ಬಾ, ಆಶೀರ್ವಾದ ತಗೋ. ಇವನು ನನ್ನ ಮಗ ಶ್ರೀನಿವಾಸ. ಬಾ ಮಗು, ಪ್ರಸಾದ ತಗೋ. ಅವಳಿಗೆ ಕೊಟ್ರಲ್ಲ, ಸಾಕು. ನನ್ನನ್ನು ಅವಳಿಗೆ ಕೊಟ್ಬಿಡಿ. ಅವನು ಸ್ವಲ್ಪ ಹಾಗಿದೆ, ಅವನು ಕ್ಷಮಿಸ್ಬಿಡಿ. ಎಲ್ಲ ವೆಂಕಟೇಶ್ವರನ ಮಹಿಮೆ. ಅವನ ಮನಸ್ಸಿನಲ್ಲಿ ದ್ವೇಷವನ್ನು ಕೊಟ್ಟವನು ಭಕ್ತಿಯನ್ನು ಕೊಟ್ಟೇ ಕೊಡ್ತಾನೆ. ಯೋಚನೆ ಮಾಡಬೇಡಿ. ಪ್ರಸಾದ ತಗೊಳ್ಳಿ. ಪದ್ಮ, ನಿನ್ನ ನೋಡಿದ್ರೆ ಅಳಬೇಕು ನಗಬೇಕು ಗೊತ್ತಾಗ್ತಾ ಇಲ್ಲ. ಇಷ್ಟು ದಿವಸ ಅಳಿಕಟ್ಟೆ ಸುತ್ತಿದ್ದಾಯ್ತು, ಈಗ ಪ್ರಸಾದ ಅಂತ ಹೇಳಿ ಈ ಲಡ್ಡು ತಿಂದು ಮಾತ್ರಕ್ಕೆ ಮಕ್ಕಳಾಗೋ ಆಗಿದ್ದಿದ್ರೆ ಈ ಪ್ರಪಂಚದಲ್ಲಿ ಗಂಡಸರ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಚಚಾ, ಹಾಗೆಲ್ಲ ಅನ್ಬೇಡಿ. ಇದು ತಿರುಪತಿಯಿಂದ ತಂದ್ಕೊಟ್ಟಿರೋ ಪ್ರಸಾದ, ನನಗೋಸ್ಕರ ನೀವು ತಗೊಳ್ಳೇಬೇಕು. ಇದು ತಿರುಪತಿದೇ ಇರಲಿ ಅಥವಾ ವೈಕುಂಠದ್ದೇ ಇರಲಿ, ನನಗಿದು ಬೇಕಾಗಿಲ್ಲ. ಎಸಿ ಅದನ್ನಾಚೆ ಸ್ವಲ್ಪ ತಗೊಳ್ಳಿ. ಎಸಿ ಅಂದ
ಹಲೋ ಡಾಕ್ಟರ್ ಶ್ರೀನಿವಾಸ. ಶ್ರೀನಿವಾಸ, ನಾನಪ್ಪ ಮಾತಾಡ್ತಿರೋದು. ಏನಮ್ಮ? ಪದ್ಮ ಹೂ ಬಿಡಿಸ್ತಿದ್ದಾಗ ತಲೆ ಸುತ್ತ ಬಿದ್ದ್ಬಿಟ್ಲು, ಒಳಗೆ ಕರ್ಕೊಂಡು ಬಂದು ಮಲಗಿಸಿದ್ದೀನಿ. ನನಗೆ ಭಯವಾಗ್ತಾ ಇದೆ, ಬೇಗ ಬಂದ್ಬಿಡಪ್ಪ. ನೀನು ಅವಳ ಹತ್ರನೇ ಇರು, ನಾನು ಈಗಲೇ ಬರ್ತೀನಿ. ಏನ್ ಡಾಕ್ಟರ್, ಎನಿ ಪ್ರಾಬ್ಲಮ್? ಪದ್ಮ ತಲೆ ಸುತ್ತಿ ಬಂದು ಬಿದ್ದಳಂತೆ, ಹೋಗಿ ನೋಡ್ಕೊಂಡು ಬರೋಣ, ಬನ್ನಿ. ಪದ್ಮ, ಯಾಕಮ್ಮ ಶ್ರೀನಿವಾಸ ಈಗ ಬಂದ್ಬಿಡ್ತಾನೆ? ಸ್ವಲ್ಪ ಕುಡಿಯಮ್ಮ, ಸಾಕ. ಹೇಗಿದ್ದಾಳಮ್ಮ? ನಾನು ಚೆಕಪ್ ಮಾಡ್ತೀನಿ, ನೀವು ಸ್ವಲ್ಪ. ಸರಿ, ಮಾತು ಕೇಳಿದಿರುತ್ತಾನೆ. ಪ್ರತಿದಿನ ವ್ರತ ಉಪವಾಸ ಅಂತ ಮಾಡಿದ್ರೆ ಇನ್ನೇನಾಗುತ್ತೆ? ಆರೋಗ್ಯ ಹಾಳಾಗುತ್ತಷ್ಟೇ. ಈಗ ಯಾರಿಗೆ ತೊಂದರೆ? ಎಷ್ಟು ಡಾಕ್ಟರ್? ಕಂಗ್ರಾಚುಲೇಷನ್. ಅಂದ್ರೆ ನೀವು ತಂದೆ ಆಗ್ತಿದ್ದೀರಾ, ನೀವು ಅಜ್ಜಿ ಆಗ್ತಾ ಇದ್ದೀರಾ. ಐ ಮೀನ್ ಇಟ್. ಇಂಪಾಸಿಬಲ್. ಮಕ್ಕಳಾಗೋ ಚಾನ್ಸೇ ಇಲ್ಲ ಅಂತ ನೀವೇ ರಿಪೋರ್ಟ್ ಕೊಟ್ಟಿದ್ದೀರಿ. ಮೆಡಿಕಲ್ ಸೈನ್ಸ್ಗೆ ಅರ್ಥವಾಗದೇ ಇರುವಂತ ವಿಷಯಗಳು ಇರುತ್ತೆ ಡಾಕ್ಟರ್. ನಮ್ಮ ಮೆಡಿಸನ್ ಮಾಡದೇ ಇರೋದನ್ನ ಒಂದೊಂದ್ಸಲ ಪವಾಡ ಅನ್ನೋದು ಮಾಡುತ್ತೆ. ಅದೇನೇ ಇರ್ಲಿ, ನೀವು ತಂದೆ ಆಗ್ತಿರೋದಂತೂ ಖಂಡಿತ ನಿಜ. ನನಗೂ ತುಂಬಾ ಸಂತೋಷ ಆಗ್ತಿದೆ. ನೋಡಿ, ಲೇಟ್ ಆಗುತ್ತೆ, ನಾನು ಹೊರಡ್ತೀನಿ, ನೀವು ನಿಧಾನಕ್ಕೆ ಬನ್ನಿ. ಶ್ರೀನಿವಾಸ, ಶ್ರೀನಿವಾಸ, ನಾನು ಅವತ್ತೇ ಹೇಳಲಿಲ್ಲ ವೆಂಕಟರಮ ಸ್ವಾಮಿ ಅನುಗ್ರಹ ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ ಅಂತ? ನೋಡಿದ್ಯ, ಇಲ್ಲಿ ಅರಳಿಕಟ್ಟೆ ಬರುತ್ತೆ. ಏನ್ರಿ ಅರಳಿಕಟ್ಟೆ ಅರಳಿಕಟ್ಟೆ ಅಂತಿದ್ದೀರಿ, ಡೆಮಾಲಿಷ್ ಮಾಡಾಕ್ರಿ ಅದನ್ನ. ಡಾಕ್ಟರ್, ಅದು ಬಹಳ ಹಳೆ ಕಾಲದ್ದು, ಜನಗಳೆಲ್ಲ ಬಂದು ಪೂಜೆ ಮಾಡ್ತಾರೆ. ನಾಳೆ ಬಂದು ಅದನ್ನ ಡೆಮಾಲಿಷ್ ಮಾಡಿದ್ರೆ ಸುಮ್ಮನೆ ಗಲಾಟೆ ಆಗ್ಬಹುದು. ಇಟ್ಸ್ ಎ ಸೆಂಟಿಮೆಂಟಲ್ ಕ್ವಶನ್. ಅದಕ್ಕೆ ಅದ್ರ ಪಾಡಿಗೆ ಅದನ್ನ ಬಿಟ್ಟು ನೀವು ಹೇಳ್ತಿರೋ ಇನ್ನೊಂದು ಆಪರೇಷನ್ ಥಿಯೇಟರ್ನ ಅಡಿಷನಲ್ ಫ್ಲೋರ್ ನಲ್ಲಿ ಕಟ್ಟಬಹುದಲ್ಲ? ಮಿಸ್ಟರ್ ಕುಮಾರ್, ಆಪರೇಷನ್ ಥಿಯೇಟರ್ ಗ್ರೌಂಡ್ ಫ್ಲೋರ್ ಅಲ್ಲೇ ಇರಬೇಕು, ಬೇರೆ ಫ್ಲೋರ್ ಅಲ್ಲಿ ಇಡಕ್ಕಾಗಲ್ಲ. ಈ ಜಾಗ ನನಗೆ ಸೇರಿದ್ದು, ಅದ್ರಲ್ಲಿ ಏನ್ ಬೇಕಾದ್ರೂ ಮಾಡೋ ಹಕ್ಕು ನನಗಿದೆ. ಯಾರು ಇದನ್ನು ವಿರೋಧಿಸ್ತಾರೆ ನಾನು ನೋಡ್ತೇನೆ. ನೀವು ಕೆಲಸ ಶುರು ಮಾಡಿ. ಐ ಹ್ಯಾವ್ ನೋ ಆಬ್ಜೆಕ್ಷನ್. ನಾಳೆನೇ ಅರ್ಥ್ ವರ್ಕ್ ಶುರು ಮಾಡ್ತೀನಿ. ಬಟ್ ಅರಳಿಕಟ್ಟೆ ಡೆಮಾಲಿಷ್ ಮಾಡಬೇಕಾದ್ರೆ ನ್ಯೂ ಸ್ಪಾಟ್ ನಲ್ಲಿ ಇರಬೇಕಾಗತ್ತೆ. ಡೆಫಿನೆಟ್ಲಿ. ನಮ್ಮ ಪದ್ಮ ಅರಳಿಕಟ್ಟೆ ಪೂಜೆ ಮಾಡಕ್ ಶುರು ಮಾಡಿದ್ಮೇಲೆ ಅವಳ ಆಸೆ ನೆರವೇರಿದೆ. ಅದಕ್ಕೆ ಅದನ್ನ ಜೀರ್ಣೋದ್ಧಾರ ಮಾಡೋಣ ಅಂತ ಅದ್ರ ಕೆಲಸ ಇವತ್ತೇ ಪ್ರಾರಂಭ ಮಾಡಿ. ಸರಿಯಮ್ಮ, ಇವತ್ತೇ ಅಲ್ಲಿಗೆ ಹೋಗಿ ಅರಳಿಕಟ್ಟೆ ಅದ್ರ ಸುತ್ತಮುತ್ತ ಏನೇನ್ ಕೆಲಸ ಮಾಡಬೇಕು ತಿಳ್ಕೊಂಡು ನಾಳೆ ಬೆಳಿಗ್ಗೆ ಹೇಳಿ ಕಳಿಸ್ತೀನಿ. ಹಾಗೆ ಮಾಡಿ. ಬರ್ತೀನಿ ರಮ್ಮ, ಬರ್ತೀನಿ. ಈಗ ನಿಮ್ಗೆ ತೃಪ್ತಿ ತಾನೆ? ಬಹಳ ಸಂತೋಷವಾಗ್ತಿದೆ ಅತ್ತೆ. ಆದ್ರೆ ಒಂದೇ ಒಂದು ಕೊರತೆ. ಇನ್ನೇನಮ್ಮ ಕೊರತೆ? ಮನೆಗೆ ಮಗುನು ಬರ್ತಿದೆ, ಅರಳಿಕಟ್ಟನು ಜೀರ್ಣೋದ್ಧಾರವಾಗ್ತಿದೆ. ಅದೇ, ಮದುವೆ ಆದ್ಮೇಲೆ ನಾವಿಬ್ರು ತಿರುಪತಿಗೆ ಬರ್ತೀವಿ ಅಂತ ಹರಸ್ಕೊಂಡಿದ್ದೆ. ಆದ್ರೆ ಇವರಿಂದ ಅದೊಂದು ಹರಕೆ ಪೂರೈಸಕ್ಕಾಗ್ಲಿಲ್ಲ. ಅಷ್ಟೇ ತಾನೆ? ಇಷ್ಟೆಲ್ಲ ಆಗ್ತಿರುವಾಗ ಅದು ಮಾತ್ರ ಆಗದಿರುತ್ತೆಯೇ? ದೇವರು ಅವನ ಮನಸ್ಸು ಬದಲಾಯಿಸಿ ಅದನ್ನು ನಡೆಸ್ಕೊಡ್ತಾನೆ. ಅಷ್ಟಾದ್ರೆ ಸಾಕು, ಆ ವೆಂಕಟೇಶ್ವರನ ದಯದಂತ. ನಾವಿದನ್ನ ಈಗ ಓಡಿಸ್ತಿರೋದು ಇಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿ ಎಲ್ಲ ಜನಗಳಿಗೆ ಒಳ್ಳೇದ್ ಮಾಡೋದಕ್ಕೇನೆ. ಬೇಕಾದ್ರೆ ಜಾಸ್ತಿ ದುಡ್ಡು ಕೊಡ್ತೀನಿ ನಾನು. ಕೆಲಸ ಶುರು ಮಾಡಿ ಬೇಗ. ನಾನು ಹೇಳಿ ನೋಡ್ದೆ, ಆದ್ರೆ ಬರೀ ದುಡ್ಡಿಗಾಗಿ ಕೆಲಸ ಮಾಡಲ್ಲ ಅಂತಾರೆ ಡಾಕ್ಟರ್ ಇವರು. ಆಗಕ್ಕಿಲ್ಲ ಸ್ವಾಮಿ, ಮುಂಚೆನೆ ಹೇಳಿದ್ರೆ ಜಾಗಕ್ಕೆ ಬರ್ತಿರ್ಲಿಲ್ಲ. ಕೆಲಸ ಇಲ್ದೆ ಇದ್ರು ಚಿಂತೆ ಇಲ್ಲ, ವೆಂಕಟೇಶ್ವರನ್ ಗುಡಿ ಹೊಡಿ ಹಾಕಿಲ್ಲ. ಇವರೆಲ್ಲ ಮೋಸ್ಟ್ ಒಬ್ಲೈಜಿಂಗ್ ವರ್ಕರ್ಸ್. ಇವರೇ ಹೀಗಂದ್ಮೇಲೆ ಇದಾಗೋದಿಲ್ಲ ಬಿಡಿ. ಯಾಕಾಗೋದಿಲ್ಲ? ನೀವು ಅವರನ್ನು ಸರಿಯಾಗಿ ಕನ್ವಿನ್ಸ್ ಮಾಡಲಿಲ್ಲ, ಅದಕ್ಕೆ ಆಗ್ತಾ ಇಲ್ಲ. ದೇವ್ರು ಮುಟ್ಟೋದಿಲ್ಲ ಅಂದ್ಮೇಲೆ ಆಯ್ತು, ಇದಾಗೋದಿಲ್ಲ. ನಿಮ್ಗೆ ಯಾಕೆ ಯೋಚನೆ? ಬೇರೆ ಫ್ಲೋರ್ ನಲ್ಲಿ ಕನ್ಸ್ಟ್ರಕ್ಟ್ ಮಾಡಿಕೊಡ್ತೀನಿ. ಅದೆಲ್ಲ ಬೇಡ. ಈಗ
ನಾನೇ ಈ ಗುಡಿನ ಹೊಡಿತೀನಿ, ಆಮೇಲೆ ಅದು ನೀವು ಕೆಲಸ ಮುಂದುವರಿಸ್ತೀರಾ? ಅಮ್ಮವ್ರೆ ಅಮ್ಮವ್ರೆ, ಅಲ್ಲ ಹಳ್ಳಿಕಟ್ಟೆ ರಿಪೇರಿ ಮಾಡಿ ಅಂತ ಕಳಿಸಿದ್ರಲ್ಲ, ಅಲ್ಲಿ ನಿಮ್ಮ ಮಗ ಏನ್ ಮಾಡ್ತಾ ಅವ್ರು ಗೊತ್ತೇನು? ಹಳ್ಳಿಕಟ್ಟೆ ಕಿತ್ತಾಕ್ಸಿ ಮರ ಉಳಿ ಕಟ್ತಾರಂತೆ. ಆ ನೋಡಿ, ನೀವು ಜೀರ್ಣೋದ್ಧಾರ ಮಾಡುವಂತೀರಾ, ಅವನು ಡೆಮಾಲಿಶ್ ಮಾಡುವಂತಾರೆ. ವಿಷಯ ತಿಳಿಸಿದೀನಿ, ಅದೇನ್ ಮಾಡ್ತೀರೋ ಬೇಗ ಮಾಡಿ. ಸಮಾಧಾನ ಮಾಡ್ಕೊಳ್ಳಿ ಮಾ, ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ. ನಾನು ಕೇಳಿದ್ದೆಲ್ಲ ನಿಜನೇನಮ್ಮ? ಎಲ್ಲ ನನ್ನ ಕಣ್ಮುಂದೆ ನಡೀತಿರುವಾಗ ಇಲ್ಲ ಅಂತ ಹೇಗೆ ಹೇಳಿ? ಪದ್ಮ ನಿಲ್ಲಿದ್ದಾಳೆ, ಊಟ ತಿಂಡಿನೂ ಮಾಡ್ತಿಲ್ಲ. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ತಿಲ್ಲ. ನೀವಾದ್ರೂ ಸ್ವಲ್ಪ ಹೇಳಿ. ತಿರುಪತಿಗೆ ಹೋಗಿ ಬರೋವರೆಗೂ ಏನೂ ತಗೊಳ್ಳಲ್ಲ. ಹೋದ್ರಾಯ್ತು, ಅದಕ್ಕೆ ಯಾಕಮ್ಮ ಈ ಘಟ ಮಾಡ್ತೀಯ? ಅವ್ರು ಮಾಡಿರೋ ಪಾಪಕ್ಕೆ ಅವರ ಅದ್ದಂಗಿ ಆಗಿರೋ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಡನಪ್ಪ. ಪದ್ಮ, ನೀನ್ ಈ ರೀತಿ ಕಷ್ಟಪಡೋದು ನನ್ನಿಂದ ನೋಡಕ್ಕಾಗಲ್ಲಮ್ಮ. ನೀನಿಲ್ಲಿರು ಸರಿ ಇಲ್ಲಮ್ಮ, ಬಾಮ್ಮ ನಮ್ಮನೆ ಹೋಗೋಣ. ಇಲ್ಲಪ್ಪ, ನನ್ನ ಮದುವೆ ಮಾಡ್ಕೊಡ್ತೀನ ನೀವೇನ್ ಹೇಳಿದಿರಿ, ಇನ್ಮೇಲೆ ಮನೇನು ನನ್ನ ಮನೆ ಅಂತ ತಾನೆ. ನಾನು ಮನೆ ಬಿಟ್ಟು ಬರಲ್ಲಪ್ಪ, ನಾನಿಲ್ಲೇ ಕೊನೆ ಉಸಿರೇಳಿದ್ದೇನೆ. ನೀನು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇರೋ ವೆಂಕಟೇಶ್ವರ
ಯಾವತ್ತೂ ಕೈಬಿಡಲ್ಲ ಕೈಬಿಡಲ್ಲ. ನಿಮಗೆ ನಾವು ಬಿಲ್ಡಿಂಗ್ ಕೊಟ್ಟಿದ್ದೀವಿ ನರ್ಸಿಂಗ್ ಹೋಮ್ ಓಪನ್ ಮಾಡಕ್ಕೆ, ಜನಗಳ ಕೊಲೆ ಮಾಡಕ್ಕಲ್ಲ. ಆಗಿದ್ದಾಯ್ತು, ದಯವಿಟ್ಟು ಜಾಗ ಖಾಲಿ ಮಾಡಿ. ನಾವು ನಮ್ಮ ಬ್ಯಾಂಕ್ ಇಂದ ಇಷ್ಟೊಂದು ಸಹಾಯ ಮಾಡಿದ್ವಿ, ಆದ್ರೆ ನರ್ಸಿಂಗ್ ಹೋಮ್ ಕ್ಲೋಸ್ ಆಗೋಯ್ತು. ಆದಷ್ಟು ಬೇಗ ನೀವು ಲೋನ್ ಕ್ಲಿಯರ್ ಮಾಡದೆ ಹೋದ್ರೆ ನಾವು ಬೇರೆ ರೀತಿಯ ಆಕ್ಷನ್ ತಗೋಬೇಕಾಗುತ್ತೆ. ನಿಮ್ಮನ್ನ ನಂಬಿ ನಮ್ಮ ಕಾರ್ಪೊರೇಷನ್ ಇಂದ ಯಾತಕ್ಕಾದ್ರೂ ಸಹಾಯ ಮಾಡುದು ಅನಿಸ್ತಾ ಇದೆ. ನಿಮ್ ಕೇಸ್ ರೆಕಮೆಂಡ್ ಮಾಡಿ ನನ್ನ ಕೆಲಸ ಹೋಗೋ ಪರಿಸ್ಥಿತಿ ಬಂತಿಲ್ರಿ ನೋಡಿ. ಈಗೇನ್ ಮಹಾ ಆಗೋಯ್ತು, ನರ್ಸಿಂಗ್ ಹೋಮ್ ಮತ್ತೆ ಶುರುವಾಗುತ್ತೆ, ನಿಮ್ದೆಲ್ಲ ಸೆಟ್ಲ್ ಆಗುತ್ತೆ. ಅದುವರೆಗೂ ಸ್ವಲ್ಪ ಟೈಮ್ ಕೊಡಿ, ಈಗ ಧೈರ್ಯವಾಗಿ ಹೋಗಿ ಬನ್ನಿ. ನೋಡಿ, ನಿಮ್ಮನ್ನ ನಂಬ್ಕೊಂಡು ಹೋಗ್ತಾ ಇದೀವಿ, ಅದೇನ್ ಮಾಡ್ತೀರೋ ಮಾಡಿ. ಡೋಂಟ್ ವರಿ ಶ್ರೀನಿವಾಸ್, ಎಲ್ಲ ಸರಿ ಹೋಗುತ್ತೆ. ನೀವಾದ್ರೂ ಹೋಗಿ ಹೊಟ್ಟೆಗೆ ಏನಾಗುತ್ತೆ ಬನ್ನಿ, ಅದನ್ನು ನಾನು ನೋಡ್ಕೋತೀನಿ. ಅವಳು ಏನು ತಗೊಳ್ಳಿ ಅಂತ ಉಪವಾಸ ಇರುವಾಗ ನಾನು ಮಾತ್ರ ಹ್ಯಾಂಗ್ ತಗೊಳ್ಳಿ? ಪದ್ಮಾ, ಪದ್ಮಾ, ಪದ್ಮಾ ನೋಡು, ನಾನು ಬಂದಿದ್ದೀನಿ. ಪದ್ಮಾ, ಪದ್ಮಾ ನೋಡು, ಪದ್ಮಾ ಎಲ್ಲ ವಿಷಯ ತಿಳಿದ ನೀವು ಪರಿಸ್ಥಿತಿ ನೀವು ಮಟ್ಟಕ್ಕೆ ಬರಕ್ ಬಿಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ನನ್ನ ಮಗಳ ಭವಿಷ್ಯ ಹೀಗಾಗತ್ತೆ ಅಂತಲೂ ನಾನು ಯೋಚಿಸಿರ್ಲಿಲ್ಲ. ಪದ್ಮಾ ಕೊನೆ ಉಸಿರೆಳಿತಾ ಮಲಗಿದಾಳೆ, ಅವಳು ಕಡೆಯ ಆಸೆ ನೆರವೇರಿಸಿ ಅವಳನ್ನು ತಿರುಪತಿ ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಸಿ, ದೇವ್ರ ದರ್ಶನ ಮಾಡಿಸಿ. ನಾನು ಕೇಳ್ಕೊಳ್ಳೋದು ಇಷ್ಟೇ. ಅವನ್ನೇ ಕೇಳ್ಕೊಳ್ತೀರಿ, ಅದ್ರಿಂದ ಏನು ಪ್ರಯೋಜನ ಇಲ್ಲ. ಅವನ ಮನಸ್ಸು ಕಲ್ಲಾಗ್ಬಿಟ್ಟಿದೆ. ಅವಳ ಸ್ಥಿತಿ ಆಗಿದ್ರು, ತನ್ನ ಘನತೆ ಗೌರವ ಕಳ್ಕೊಂಡಿದ್ರು, ನರ್ಸಿಂಗ್ ಹೋಮ್ ನಿಂತು ಹೋಗಿದ್ರು, ಇನ್ನೂ ಅವನಿಗೆ ಬುದ್ಧಿ ಬರಲಿಲ್ಲ. ಅವನಿಗೆ ಬುದ್ಧಿ ಬರೋದು ಅಂದ್ರೆ ನಾನು ಪದ್ಮಾ ಸತ್ತೋದ್ಮೇಲೆನೆ. ನೋಡಿ, ನಾನು ವಯಸ್ಸಲ್ಲಿ ದೊಡ್ಡವನು ಅಂತ ಹೇಳ್ತಾ ಇದ್ದೀನಿ, ನಿಮ್ ಸ್ವಾಭಿಮಾನ ಬಿಡಿ. ಪದ್ಮಾ ಒಬ್ಳೇ ಉಪವಾಸ ಇಲ್ಲ, ಅವಳು ಉಪವಾಸ ಇದ್ದಾಳಲ್ಲ ಅಂತ ನಿಮ್ಮಮ್ಮನ ಹೊಟ್ಟೆಗೆ ಏನು ತಗೋತಾ ಇಲ್ಲ. ಇದರಿಂದ ಈ ಮನೆಯಲ್ಲಿ ಎರಡು ಜೀವ ಹೋಗುತ್ತೆ, ಅದಕ್ಕೆ ನೀವೇ ಕಾರಣರಾಗ್ತೀರಿ. ಯೋಚನೆ ಮಾಡಿ, ನೀವೇ ಕಾರಣರಾಗ್ತೀರಿ. ಯಾಕೆ ಬದುಕಿರ್ಲಪ್ಪ, ಯಾವ ಸುಖಕ್ಕಾಗಿ, ಯಾವ ಸಂತೋಷಕ್ಕಾಗಿ? ಅಮ್ಮ, ಅಮ್ಮ, ಅಮ್ಮ ಕೇಳಮ್ಮ, ನನ್ನ ಬೇಡ, ದೂರ ಹೋಗು, ನನ್ನ ಹತ್ರ ಬರಬೇಡ. ಇಷ್ಟು ದಿವಸ ನೀನು ಬದಲಾಗ್ತೀಯ ಅನ್ಕೊಂಡಿದ್ದೆ, ನೀನು ಬದಲಾಯಿಸ್ಲಿಲ್ಲ, ನೀನು ಬದಲಾಯಿಸಲ್ಲಪ್ಪ. ಕೊನೆ ಉಸಿರು ಎಳಿತಿರೋ ಪದ್ಮಾ ಹೋಗಕ್ ಮುಂಚೆ ನಾನು ವೆಂಕಟರಮಣ ಸ್ವಾಮಿ ಪಾದಾರೂಪದಲ್ಲಿ ಸೇರ್ಕೊಳ್ತೇನೆ. ನನಗಿನ್ನು ಬದುಕಬೇಕು ಅನ್ನೋ ಆಸೆ ಇಲ್ಲ. ಪ್ರಾಣ ಹೋಗುವವರೆಗೂ ನಾನು ಈ ಜಾಗ ಬಿಟ್ಟು ಕರ್ಲಲ್ಲ. ಪದ್ಮಾ, 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 ಪದ್ಮಾ ನೋಡು, ಪದ್ಮ ನೋಡು, ಪದ್ಮ ನೋಡು, ನೋಡು ಪದ್ಮ, ಪದ್ಮ
ಪದ್ಮಾ ಪದ್ಮಾ, ನಿನ್ನನ್ನು ಬೇಕು ಪದ್ಮಾ, ನಿನ್ನನ್ನು ಬೇಕು. ಏನೇ ಆದರೂ ನಾನು ನಿನ್ನನ್ನು ಉಳಿಸ್ಕೊತೀನಿ. ನಿನ್ನನ್ನು ಸಾಯಕ್ಕೆ ಬಿಡೋದಿಲ್ಲ, ನಿನ್ನನ್ನು ಸಾಯಕ್ಕೆ ಬಿಡೋದಿಲ್ಲ ಪದ್ಮಾ. ನಿನ್ನ ಹರಕೆ ನಾನು ತಿಳಿಸ್ತೀನಿ, ನಾನು ನಿನ್ನ ಹರಕೆ ತಿಳಿಸ್ತೀನಿ ಪದ್ಮಾ. ಪದ್ಮಾ ಹೇಳು, ಹೇಳು, ನಿನ್ನ ಹರಕೆ ನಾನು ತಿಳಿಸ್ತೀನಿ. ನಿನ್ನ ತಿರುಪತಿ ಕರ್ಕೊಂಡು ಹೋಗ್ತೀನಿ, ನಾವಿಬ್ರು ತಿರುಪತಿಗೆ ಹೋಗೋಣ. ಹೌದು ಪದ್ಮಾ, ನಾವಿಬ್ರು ತಿರುಪತಿಗೆ ಹೋಗೋಣ. ನಡ್ಕೊಂಡೇ ಬರ್ತೀನಿ ಪದ್ಮಾ. ನೋಡು, ಇನ್ನೀ ಸ್ಥಿತಿಯಲ್ಲಿ ಅಲ್ಲಿ ಮೇಲಿನವರೆಗೂ ನಡ್ಕೊಂಡು ಹೋಗೋಕ್ಕಾಗಲ್ಲ. ಕಾರಲ್ಲೇ ಹೋಗೋಣ. ಇಲ್ಲ, ನಾನು ನಡ್ಕೊಂಡೇ ಬರೋದಂತ ಕರೆಸ್ಕೊಂಡಿರೋದು ಆ ವೆಂಕಟೇಶ್ವರ ಇದ್ದಾನೆ. ಸರಿ ಬಿಡು, ಅವಳು ಇಷ್ಟು ಗಂಟೆ ಆಗಲಿ. ಸರಿ ನಡಿ. ಹೌದಪ್ಪ, ಬಾಮ್ಮ. ಕೊಡುವೆ ಕೊಡುವೆಯನ್ನು ಕಲಿರುವನು, ಬೇಡಿದವರ ಕೊಡುವೆ ಕೊಡುವೆ ಕಲಿರುವನು. ಪ್ರಭೋ ವೆಂಕಟೇಶ, ಪ್ರಭೋ ಶ್ರೀನಿವಾಸ, ಶರಣೋ ಶರಣಯ್ಯ ತಿರುಪತಿ ಗಿರಿವಾಸ, ತಿರುಪತಿ ಗಿರಿವಾಸ, ತಿರುಪತಿ ಗಿರಿವಾಸ.
ತಿರುಪತಿ ಗಿರಿವಾಸ ತಿರುಪತಿ ಗಿರಿವಾಸ ಥ್ಯಾಂಕ್ಸ್ ಮೇಡಮ್, ನೌ ಐ ಆಮ್ ರಿಲೀವ್ಡ್. ನಮಸ್ಕಾರ. ಸೊ ಎವ್ರಿಥಿಂಗ್ ಇಸ್ ಸೆಟಲ್. ಶ್ರೀನಿವಾಸ್ ತಿರುಪತಿಯಿಂದ ಬಂದ್ಮೇಲೆ ಎಲ್ರಿಗೂ ಹೇಳಿ ಕಳಿಸ್. ಬಹಳ ಥ್ಯಾಂಕ್ಸ್, ಸಾರಿ ಫಾರ್ ದಟ್. ಇಷ್ಟು ಬೇಗ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ. ನಮಗೂ ತುಂಬಾ ಯೋಚನೆ ಆಗೋಗ್ಬಿಟ್ಟಿತ್ತು. ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇದೆ. ನಾವೆಲ್ಲರೂ ಹೆದರ್ಕೊಂಡ್ ಬಿಟ್ಟಿದೀವಿ ಡಾಕ್ಟ್ರೆ, ನರ್ಸಿಂಗ್ ಶುರು ಆಗೋದಿಲ್ವೇನು ಅಂತ. ಸದ್ಯ ನರ್ಸಿಂಗ್ ಮತ್ತೆ ಶುರು ಆಗತ್ತಲ್ಲ, ಎಲ್ರಿಗೂ ಅನುಕೂಲ ಆಗತ್ತೆ. ನಿನ್ನ ಶ್ರೀ ರಕ್ಷೆಯೇ ಎಲ್ಲರನ್ನು ಕಾಯುವುದು ಶ್ರೀನಿವಾಸಾಯೇ ಶ್ರೀನಿವಾಸ. ಆಯುರಣ್ಯಾಕ್ಷನ ಆಕಶಿಪು ಮದ್ದನ ನಾರಾಯಣ ಹರಿನಾರಾಯಣ ನಾರಾಯಣ ಹರಿನಾರಾಯಣ. ಪಾಪದವ ನೀಗುವ ಅರವಿಂದ ಲೋಚನ ಶ್ರೀನಿವಾಸ. ನೋಡಿಯ ಪದ್ಮನ, ಸ್ವಲ್ಪ ದೋಸೆಗಳ ಹಿಂದೆ ಅವಳಿಗೆ ನಡೆಯೋಕೆ ಆಗ್ತಿರ್ಲಿಲ್ಲ. ಅದ್ದೋಳು ಇಲ್ಲಿಗೆ ಬಂದು ಏಳು ಬೆಟ್ಟ ಹತ್ತಿ ಎಲ್ಲ ಸೇವೆಗಳನ್ನು ಮಾಡೋ ಹಾಗಾದ್ಲಲ್ಲ. ವೆಂಕಟೇಶ್ವರನ ದಯಿಲ್ದಿದ್ರೆ ಇದೆಲ್ಲ ಹೇಗೆ ಸಾಧ್ಯನಪ್ಪ? ಎಲ್ಲ ವೆಂಕಟೇಶ್ವರನ ಮಹಿಮೆ. ಹಲೋ ಡಾಕ್ಟರ್. ಹಲೋ ಅನುಜಾ, ನೀವು ಇಲ್ಲಿ? ನಿಮಗೊಂದು ಸಂತೋಷ ಸುದ್ದಿ, ನಿಮ್ಮ ಮೇಲಿದ್ದ ಕೇಸ್ ಎಲ್ಲ ತೀರ್ಮಾನ ಆಗಿ ನೀವು ನಿರಪರಾಧಿ ಅಂತ ಪ್ರೂವ್ ಆಗಿದೆ. ನರ್ಸಿಂಗ್ ಹೋಮು ಮತ್ತೆ ಓಪನ್ ಆಗಿದೆ. ನೋಡಿದ್ಯಾ, ವೆಂಕಟೇಶ್ವರನ ಸನ್ನಿಧಾನಕ್ಕೆ ಬಂದ ತಕ್ಷಣ ಎಲ್ಲ ಹೇಗೆ ಸರಿ ಹೋಗ್ತಾ ಇದೆ. ವೆಂಕಟೇಶ್ವರನ ಮಹಿಮೆ ಇದೆ ಅನ್ನೋದಕ್ಕೆ ಇದಕ್ಕಿಂತಲೂ ಏನ್ ಸಾಕ್ಷಿ ಬೇಕು ಹೇಳು. ಮಹಿಮಾನಿತ ಹೇ ಮಾಧವ ಮಧುಸೂದನ, ನಿತ್ಯ ನೀನು ಸತ್ಯ ನೀನು ಮುಖ್ಯ ನೀನು ಭಾವನ. ಹಾ
ಜೊತೆಗೆ ನಾನು ಮಾಡ್ಕೊಂಡಿದ್ದ ಹರಕೆ ತೀರ್ತು. ಅವ್ರೇನ್ ತಪ್ಪು ಮಾಡಿದ್ರು ಅದನ್ನೆಲ್ಲ ಕ್ಷಮಿಸಿ ಎಲ್ಲ ಒಳ್ಳೇದಾಗುವಾಗ ಮಾಡಪ್ಪ. ಕಲ್ಯಾಣಭೂತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥ ಶ್ರೀನಿವಾಸ.